श्रीरामस्मृत विदेहापुर कालोनी प्रपंच मुमुक्षु जनादाय अध्यात्म चर्चा करोनी बहुलोक ये मेल रीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ समर्थ सद्गुरु श्री ब्रह्म चैतन्य महाराज सद्गुरु श्री ब्रह्मानंद महाराज अनुग्रहदिंद अदे रीति संत श्रेष्ठ श्री ज्ञानेश्वर महाराज अनुग्रहदिंद ना ज्ञानेश्वरी चिंतने मुख्यवागि हनरु अध्याय ज्ञानेश्वरी अत्यंत महत्वपूर्ण अध्याय अवरत ना चिंतने चिंतन प्रकार ओवि रूप चिंतन एरने पद पूज्य श्री दलसरे बाबा हनरन अध्याय हनरु श्लोक प्रवचन हनरु श्लोक नल्वत प्रवचन नाम श्रवण माता मुझे श्लोक प्रवचन 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 अंदर नल्वत प्रवचन काकड़ार्थी समय नल्वत दिवस प्रति दिवस अर्ध घंटे प्रवचन उपलब्धवे ज्ञानेश्वरी ओवि भगवद्गीते श्लोक ज्ञानेश्वर महाराज ओवि दलसरी बाबा प्रवचन अर्थात इन वेन दलसरे बाबा प्रवचन इधे अध्याय विषय याको नम अर्थात श्रवण मे चिंतने मन के अत्यंत श्रेष्ठवाद संशय अर्थात इे रीतिया नारद भक्ति सूत्र नाकु वर्ष प्रति तिंगू प्रति कार्तिक मास प्रवचन उपलब्ध अवरलीवे प्रवचन ना पत्रिक ब्रह्म चैतन्य चिंतन ना को सहित मंदिर ईद प्रवचन सहित अत्यंत महत्वपूर्ण विषय मत विषय संपूर्ण अर्थात रक्तगत मेकता आत्मसात प्रकार मार्गदर्शन मार्गदर्शक अंत विचार प्राप्त आयोजन नमक अत्यंत सतोष आते मुख्यवाद ये उत्तम कार्य सत्कार 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 क्षेप अंत अब बहुत दुर्लभ अर्थात असाध्य प्राय अर्थात सहज साध्य अल या अड़चने बहुत आरोग्य अड़चने मत पैस्थित अड़चने हिंगेनो तौंदी ये उत्तम कार्य दीर्घकाल वरीगू ना अव्याहत तोड़कोदेन अब केवल सद्गु भगवंत कृपे मात्र शक्य वर्तु इदे असाध्य अशक्यवाद ना नमंथवेदी अंदर हंगीव उत्तर भारत नमे आरोप आरंभ शूरा दाक्षिणात्य दाक्षिणात हंगी आरंभ शूरदी ऐन जोरदार तोरण कटि भर्जरी दुड प्रकार दुड नैवेद्य शुरू मुंह तलू तोरण मणगू तनक नडकू पुण्य अंतर
ಅವ್ರು ತೆಂಗಿನ ಗರಿ ಮತ್ತು ಮಾವಿನ ತೊಲಿಗೆ ಒಣಗೂ ತನಕ ಮಾಡ್ಕೊಂಡು ಹೋದ್ರು ಪುಣ್ಯ. ಅಷ್ಟೊಂದು ನಾವೇನಿದ್ದೀವಿ ಅಂದ್ರೆ ಆರಂಭಿಸ್ಕೊಂಡಿದ್ದೀವಿ. ಆದ್ರೆ ನಮಗಿದು ಆಶ್ಚರ್ಯ ಅನಿಸ್ತದ ಏನು ಅಂದ್ರೆ ಎಷ್ಟರೇ ಮಹಾರಾಜನ ಕೃಪ ಅನುಗ್ರಹ ಅನ್ನಿಸ್ತದೆ ಅಂದ್ರೆ ನಿರಂತರವಾಗಿ ಇಷ್ಟು ದಿವಸ ಕಾರ್ತೀಕ ಶುಕ್ಲ ಪ್ರತಿಫಲ ಅರ್ಥಾತ್ ಏನು ಅಂದ್ರೆ ಅಕ್ಟೋಬರ್ ಅದು ನವೆಂಬರ್ ನವೆಂಬರ್ ಎಷ್ಟನೇ ತಾರೀಕು 14ನೇ ತಾರೀಕಿನಿಂದ ಇವತ್ತಿನ ತನಕ ಈ ಬೆಳಿಗ್ಗೆ ಕಾಲಾರ್ತಿ ಆದ್ಮೇಲೆ ಏನಾದರೂ ಕಿಂಚಿತ್ ಜ್ಞಾನೇಶ್ವರಿ ಶ್ರವಣ ಅವ್ಯಾಹತವಾಗಿ ನಡೆದಿರೋದು ಇದೇನು ನನಗಂತೂ ನನ್ನ ಕರ್ತೃತ್ವ ಮೀರಿದ್ದದ ಅಂತ ಅನ್ಕೊಂಡು ಅನಿಸ್ತದೆ. ಪ್ರಾಮಾಣಿಕವಾಗಿ ಅನಿಸ್ತದೆ ಏನು ನಮ್ಮ ಕರ್ತೃತ್ವದಿಂದ ಆಗುತ್ತಿದ್ರು ಇದು ಕೇವಲ ಅವ್ರ ಅನುಗ್ರಹದಿಂದ ನಮ್ಮ ಬಗ್ಗೆ ಅವ್ರಿಗೆ ಏನು ಕಳಕಳಿ ಅದನ್ನು ಏನಾದರೂ ನಾಲ್ಕು ವಿಚಾರಗಳನ್ನು ನೀವು ಕೇಳಿ ಶ್ರವಣ ಮಾಡಲಿ ಇದರೊಳಗಿಂದ ಏನಾದರೂ ಚೂಚಾರು ಜೀವನದಲ್ಲೇ ಅರ್ಥಾತ್ ಮುಂದಿನ ಮುಂದಿನ ಹೆಜ್ಜೆಗಿಡಲಿ ಅನ್ನುವಂಥ ಒಂದು ಭಾವನೆಯಿಂದ ಅವರು ನಮಗೆ ಇಷ್ಟೊಂದು ಅನುಗ್ರಹ ಮಾಡಿ ನಡೆಸಿಕೊಂಡು ಕೊಡ್ತಾ ಇದ್ದಾರೆ. ಅದೇ ರೀತಿಯ ಅಂಥ ಒಂದು ಈ ಒಂದು ಸತ್ಸಂಗದ ಒಂದು ಇನ್ನೊಂದು 9ನೇ ಅಧ್ಯಾಯದ ಚಿಂತನೆ ಅರ್ಥಾತ್ ಏನು ಅಂದ್ರೆ ಮುಗೀತು. ಅದೇ ರೀತಿಯಾಗಿ ಈಗ 12ನೇ ಅಧ್ಯಾಯದ 40ನೇ ಪ್ರವಚನವನ್ನ ನಾವು ಎಷ್ಟೆಷ್ಟು ಮುಂದಿನ ಎಷ್ಟು ಅನುವಾದವನ್ನ ಆಗಿದೆಯೋ ಅದನ್ನ ನಾನು ಇವತ್ತು ಹೇಳಕ್ ಹೋಗ್ತಾ ಇದ್ದೀನಿ. ಮತ್ತೆ ಅದೇ ರೀತಿಯಾಗಿ ಇವತ್ತೇನ ಅನುವಾದಗಳನ್ನು ನಾವು ಮಾಡ್ತೀವಿ ಅದನ್ನ ನಾಳೆ ಓದ್ತೀವಿ. ಆಮೇಲೆ ಏನ್ ಮಾಡಬೇಕು ಅನ್ನೋದನ್ನು ಮಹಾರಾಜರಿಗೆ ಬಿಟ್ಟದ ವಿಷಯ ಅದು. ಆದ್ರಿಂದ ಇವತ್ತಿನ ಈ ಒಂದು ಪ್ರವಚನವನ್ನು ಪ್ರಾರಂಭ ಮಾಡುವ ಮೊದಲು ಯಾವ ಒಬ್ಬ ದಿವ್ಯವಾಗಿರ್ತಕ್ಕಂಥ ಮಹಾತ್ಮ ಜ್ಞಾನೇಶ್ವರಿಯನ್ನ ಎಷ್ಟೊಂದು ಇದರಿಂದ ಕಳಕಳಿಯಿಂದ ಹೇಳಿದಾರು ಸಮಾಜಕ್ಕ ಮನುಷ್ಯ ಮಾತ್ರರಿಗೆ ಆಧ್ಯಾತ್ಮಿಕ ಜೀವನದ ಒಂದು ಶ್ರೇಯಸ್ಸಿಗಾಗಿ ಅಂತ ಮಹಾತ್ಮರಿಗೆ ಅಂತಃಕರಣ ಪೂರ್ವಕವಾಗಿ ನಮಸ್ಕಾರ ಮಾಡಿ ನಾವು ಇಂದಿನ ಪ್ರವಚನವನ್ನು ಓದುವುದು. ತತ್ಪೂರ್ವದಲ್ಲಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ಜ್ಞಾನ ರಾಜಾ ಸುಪಾತ್ರ ತಯಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾತಾ ಸದ್ಗುರು ಶ್ರೀ ಜ್ಞಾನೇಶ್ವರಿ ಸದ್ಗುರುನಾಥ ಮಹಾರಾಜಿ ಜೈ 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 ರಘುವೀರ ಸಮರ್ಥ. ಪ್ರಾರಂಭದಲ್ಲಿ ಅಥವಾ ಈ ಒಂದು ಆ ಹೂವಿಗಳ ವಿವೇಚನೆ ನಡೆದಾಗ ಚಿಂತನೆ ನಡೆದಾಗ ಏನಾಗ್ತಿತ್ತು ಅಂದ್ರೆ ಬಹಳಷ್ಟು ಸಮಯ ಹಿಡಿತಿತ್ತು ಅದಕ್ಕಾಗಿ. ಆದ್ರಿಂದ ನಾವು ಆರ್ತಿಯವರು ಕಾಯಬೇಕಾಗಿ ಬರ್ತಿತ್ತು. ಈಗೇನದನ್ನು ಅಂದ್ರೆ ಸ್ವಲ್ಪ ಸಮಯ ಇರೋದ್ರಿಂದ ಅವ್ರು ಕಾಯುವುದು ಬೇಡ, ಅವ್ರ ಆರ್ತಿಗೆ ನಾವು ತಂದು ಹಚ್ಚಬೇಕು ಅಂತ ತಿಳ್ಕೊಂಡು ನಾನು ಸ್ವಲ್ಪ ತಡಾನು ಮಾಡಿರ್ತೇವೆ. ಆಮೇಲೆ ಅವ್ರೇನದಂದ್ರೆ ನಾವು ಕಾಯ್ಕೋತ ಕೂಡಬೇಕು ಅವ್ರ ಆರ್ತಿ ಆರ್ತಿ ಶುರುವಾಗುವವರಿಗೂ ಅನ್ನೋಕ್ಕಿಂತೂ ಸ್ವಲ್ಪ ಪಾಪ ಅವ್ರಿಗೆ ಅವಸರಾಗ್ತದೆ. ಆದ್ರಿಂದ ನಾವು ಸ್ವಲ್ಪ ತಡಾ ಮಾಡುವುದು 15 ನಿಮಿಷ ಇರ್ತದೆ. ಆದ್ರಿಂದ ನಾನು ಸ್ವಲ್ಪ ತಡಾ ಮಾಡಿ ಬಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀರಾಮ ಸಮರ್ಥ ಶ್ರೀ ಸದ್ಗುರು ನಿತ್ಯ ಮಹಾ ನಮಃ. ಈ ಪ್ರವಚನ ನಾವು ನಮ್ಮ ವಿಷಯ ನಡೆದಿರುವುದೇನೆಂದರೆ ನಮಗೆ ಶಾಂತಿ ಬೇಕಾಗಿದೆ, ಸಮಾಧಾನ ಬೇಕಾಗಿದೆ. ನಮಗೆ ಗೊತ್ತಿರುವುದೇನೆಂದರೆ ಈಗ ಜಗತ್ತಿನಲ್ಲಿ ಶಾಂತಿಗಾಗಿ ಎಷ್ಟೊಂದು ಧರಪಣ ನಡೆದಿರುತ್ತದೆ. ಶಾಂತಿ ಯಾರಿಗೆ ಸಿಗುತ್ತದೆ? ಯಾವುದು ಶಾಂತವಾಗಿರುತ್ತದೆಯೋ ಅದರಲ್ಲಿ ನಾವು ನಮ್ಮ ಮನಸ್ಸನ್ನು ತೊಡಗಿಸಿದರೆ ಶಾಂತಿ ಪ್ರಾಪ್ತವಾಗುತ್ತದೆ. ಶಾಂತಿ ಸಮಾಧಾನ ಇವು ಮನಸ್ಸಿನ ಧರ್ಮವಾಗಿರುತ್ತವೆ, ದೇಹದ ಧರ್ಮವಾಗಿರುವುದಿಲ್ಲ. ನಿನ್ನೆ ನಾವು ಅಶಾಂತಿ ಅಸಮಾಧಾನಗಳು ಸಂಘರ್ಷದಲ್ಲಿಯೇ ಇರುತ್ತವೆಂಬುದನ್ನು ನೋಡಿದೆವು. ಶಾಂತಿ ಹೇಗೆ ಪ್ರಾಪ್ತವಾಗುತ್ತದೆ? ನಾವು ಯಾವ ಸ್ಪರ್ಧೆ ಮಾಡುತ್ತೇವೆ, ಆ ಸ್ಪರ್ಧೆ ಅಂದರೆ ಏನು? ಅದು ಒಂದು ಪ್ರಕಾರದಿಂದ ಸಂಘರ್ಷವೇ ಆಗಿರುತ್ತದೆ. ತಾತ್ಪರ್ಯವೇನೆಂದರೆ ಶಾಂತಿ ಸಂಪಾದಿಸುವುದಕ್ಕಾಗಿ ಶಾಂತಿ ಯಾವ ಆದಿ ಪೀಠವಿರುತ್ತದೆ ಅಂದರೆ ಭಗವಂತನ ಯಾವ ಸ್ಥಾನವಿರುತ್ತದೆ ನಾವು ಅಲ್ಲಿಯೇ ಹೋಗಬೇಕಾಗುತ್ತದೆ. ನಾವು ಯಾವ ಉತ್ಸವ ಮಾಡುತ್ತೇವೆ ಕಾರಣ ಇತ್ಯಾದಿ ಇದರ ಕಾರಣ ಇದೇ ಆಗಿರುತ್ತದೆ. ನಾವು ಇದರೊಂದಿಗೆ
ನಾವು ಅದರಲ್ಲಿ ಅಂಟಿಕೊಂಡರೆ ಮಾತ್ರ ಶಾಂತಿ ಸಿಗುತ್ತದೆ, ಇಲ್ಲದಿದ್ದರೆ ಸಿಗುವುದಿಲ್ಲ. ನಾವೆಲ್ಲರೂ ಪ್ರಾಪಂಚಿಕರಾಗಿರುತ್ತೇವೆ. ನಾನು ನಿಮಗೆ ಕೇಳುವುದೇನೆಂದರೆ, ನಿಮಗೆ ನಿಜವಾಗಿಯೂ ಶಾಂತಿ ಇರುತ್ತದೆಯೇ? ನೀವು ನಿಜ ಹೇಳಿದ್ದೀನಿ, ಸುಮ್ಮನೆ ಏನಾದರೂ ಹೇಳುವುದರಲ್ಲಿ ಅರ್ಥವಿಲ್ಲ. ಹಣವಿರಲಿಲ್ಲ, ಹಣ ಪ್ರಾಪ್ತವಾಯಿತು. ಹಣವಿರಲಿಲ್ಲ, ಹಣ ಪ್ರಾಪ್ತವಾಯಿತು. ಕೀರ್ತಿ ಇರಲಿಲ್ಲ, ಕೀರ್ತಿ ಪ್ರಾಪ್ತವಾಯಿತು. ಹೆಣ್ಣು ಮಕ್ಕಳು ಮದುವೆ ಆಗುತ್ತಿರಲಿಲ್ಲ, ಮದುವೆ ಆದರು. ಮನೆ ಮಾವು ಇರಲಿಲ್ಲ, ಮನೆ ಮಾವುಗಳಾದರು. ಆದರೂ ನಿಮ್ಮ ಮನಸ್ಸಿನ ಧಗಧಗಿ ಹಾಗೆ ಇರುತ್ತದೆ. ಇದಕ್ಕೆ ಕಾರಣವೇನು? ಇದಕ್ಕೆ ಮುಖ್ಯವಾದ ಕಾರಣವೇನೆಂದರೆ, ನಾವು ಶಾಂತಿಗಾಗಿ ಮನಸ್ಸನ್ನು ಎಲ್ಲಿ ಇಡಬೇಕೋ ಅಲ್ಲಿ ಇಟ್ಟಿರುವುದಿಲ್ಲ. ಆದ್ದರಿಂದ ನಾವು ಆ ಶಾಂತಿಗಾಗಿ ಧರಪಡಿಸುತ್ತಿರುತ್ತೇವೆ. ಇದಕ್ಕಾಗಿ ಭಗವಂತನು ಏನು ಹೇಳುತ್ತಾನೆ ಎಂಬುದನ್ನು ನಾವು ನಿನ್ನೆ ನೋಡಿದೆವು. ಅಂದ ಮೇಲೆ ಶಾಂತಿಯ ಉಪಾಯವೇನು? ಆ ಭಗವಂತನ ಸ್ಮರಣೆ ಇಟ್ಟುಕೊಳ್ಳುವುದೇ ಶಾಂತಿಯ ಉಪಾಯವಾಗಿರುತ್ತದೆ. ಆ ಸ್ಮರಣೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು? ಅದಕ್ಕಾಗಿ ನಾಲ್ಕು ಮಾತು ಹೇಳುತ್ತಾರೆ. ಇಂದು ಕೊನೆಯ ದಿವಸ ಇರುವುದಲ್ಲವೇ? ಅಷ್ಟು ಈಗ ಮೊದಲನೇ ಉಪಾಯವೇನೆಂದರೆ ಅಭ್ಯಾಸ. ಅಭ್ಯಾಸವೇನು ಸುಲಭವಾಗಿರುವುದಿಲ್ಲ. ಅಭ್ಯಾಸ ಅಂದ್ರೆ ಸಾಧನೆ, ಅಂದ್ರೆ ಪ್ರಾಕ್ಟೀಸ್. ಸುಲಭವಾಗಿರುವುದಿದ್ದರೂ ನಮ್ಮದು ಅದೇ ಮಾರ್ಗವಾಗಿರುತ್ತದೆ. ನಾವು ಹುಟ್ಟಿ ಬಂದಿರುತ್ತೇವೆ, ಆಗ ನಾವು ಹಿಂದಿನ ಜನ್ಮದಿಂದ ಏನಾದರೂ ತೆಗೆದುಕೊಂಡು ಬಂದಿರುತ್ತೇವೆ ಎಂದು ತಿಳಿಯಬಾರದು. ನಾವು ಇದೇ ಜನ್ಮದಲ್ಲಿ ಪ್ರಾರಂಭಿಸಿರುತ್ತೇವೆ ಎಂದು ತಿಳಿಯಬೇಕು. ಏನಪ್ಪಾ ಅಂತಲ್ಲ, ಏನು ಹಿಂದಿನಿಂದ ಏನು ನಮಗೇನಿಲ್ಲ ಅಂತ ತಿಳ್ಕೊಂಡು ಅನ್ಕೊಂಡು ಕೂಡಬಾರ್ದು. ಅಲ್ಲ, ಹಿಂದಿನ ಜನ್ಮ ಪುಣ್ಯ ಅದ ರೀ, ಅದಕ್ಕೆ ಅವರೆಲ್ಲ ಮಾಡಿದ್ರು ಸಾಧಿಸಿದ್ರು ಅಂತಂದ್ರೆ ಅರ್ಥ ಏನು ಅಂದ್ರೆ, ನಾವು ಅದನ್ನ ಹಚ್ಚಿಕೊಂಡೇ ಈ ಜನ್ಮದೊಳಗಿನ ಆಲಸ್ಯ ಪ್ರಮಾಣಗಳಿಗೆ ನಾವೇನ್ ಮಾಡಬೇಕು, ಅವಕಾಶ ಕೊಟ್ಟಂಗೆ ಆಗ್ತದೆ ಅಷ್ಟೇ. ಸಮರ್ಥನಂತ ದೊಡ್ಡ ಸತ್ಪುರುಷರ ಉದಾಹರಣೆಯಲ್ಲಿ ನೋಡ್ರಿ, ಅವರು ಚಿಕ್ಕವರಿರುವಾಗ ಬಹಳ ತುಂತನಾಗಿದ್ದರು. ಒಂದು ದಿವಸ ಅವ್ರ ತಾಯಿ ಸಿಟ್ಟಿಗೆದ್ದು, ನಾರಾಯಣ ನಿಂದು ಯಾವಾಗ ನೋಡಿದ್ರು ಏನಾದರೂ ಗೊಂದಲ ಹಾಕುತ್ತಲೇ ಇರುತ್ತಿ, ನೀನು ಕಂಡು ಹುಡುಗನಾಗಿರುತ್ತಿ, ಏನಾದರೂ ಪ್ರಪಂಚ ಕೆಲಸ ಮಾಡುವಂದ್ರು. ಆಗ ಅವರು ಮನೆಯಲ್ಲಿ ಒಂದು ಕತ್ತಲೆ ಕೋಣೆಯಲ್ಲಿ ಹೋಗಿ ಕುಳಿತರು. ಆಗ ಅವರು ಎಲ್ಲಿ ಹೋಗಿರುತ್ತಾರೆ ಎಂಬುದು ಯಾರಿಗೂ ತಿಳಿಯಲಿಲ್ಲ. ಕೊನೆಗೆ ಮೂರನೇ ದಿವಸ ತಾಯಿಗೂ ಯಾವುದೋ ಒಂದು ಸಾಮಾನಕ್ಕಾಗಿ ಆ ಕೋಣೆಯಲ್ಲಿ ಹೋದರು. ಆಗ ಅಲ್ಲಿ ಯಾರೋ ಕುಳಿತದ್ದು ಕಾಲಿಗೆ ಹತ್ತಿದ್ರು. ಆಗ ಅವರು, ಇಲ್ಲಿ ಯಾರು ಕುಳಿತಿರಲಿ ಎಂದು ಕೇಳಿದರು. ಆಗ ಸಮರ್ಥರು, ಅಮ್ಮ ನಾನು ನಾರಾಯಣ ಕುಳಿತಿರುತ್ತೇನೆ ಅಂದರು. ಆಗ ತಾಯಿಗೂ ಗಾಬರಿಯಾಗಿ, ಮೂರನೇ ಕುಳಿತು ಏನು ಮಾಡುತ್ತಿರುವಿ ಎಂದು ಕೇಳಿದರು. ಆಗ ಸಮರ್ಥರು, ಚಿಂತಾಕರಿತು ವಿಶ್ವಾಚಿ ಅಂದರು. ನಮಗೆ ಹಾಗೆ ಕೇಳಿದ್ದರೆ ನಾವು ಏನು ಹೇಳುತ್ತಿದ್ದೆವು? ಪ್ರಪಂಚದ ಚಿಂತೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತೇವೆಯೇ? ಆದ್ದರಿಂದ ನಾವು ಮೊಬೈಲ್ ನೋಡಿ ಕುದಿಗೇರ್ತೀವ. ಏನು ಮೂರು ದಿವಸ ಏನ್ ಮಾಡ್ಬೇಕು ಕೂತಿದ್ದೆ, ಮೊಬೈಲ್ ಕೂತಿದ್ದೆ. ಮೊಬೈಲ್ ಇದ್ರೆ ಮೂರು ದಿವಸ ಆಗಿದೆ, ಮೂವತ್ತು ದಿವಸ ಆದ್ರೂ ಕೂಡ. ಆಗ ಪ್ರಪಂಚದ ಚಿಂತೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತೇವೆ. ಮತ್ತೆ ಅದು ಪ್ರಪಂಚದ ಚಿಂತಿನಲ್ಲ, ಇಡೀ ಪ್ರಪಂಚ ಎಲ್ಲ ಬರ್ತದ. ಆದ್ರಿಂದ ನಮಗೆ ಅಭ್ಯಾಸ ಒಂದೇ ಮಾರ್ಗವಾಗಿರುತ್ತದೆ. ಆದರೆ ಆ ಅಭ್ಯಾಸಕ್ಕಾದರೂ ಸಾಮರ್ಥ್ಯ ಬೇಕಾಗುತ್ತದೆ. ನಾನು ಇದನ್ನು ನಿಮಗೆ ಅನುಭವದಿಂದಲೇ ಹೇಳುತ್ತಿದ್ದೇನೆ. ನನ್ನ ಎಷ್ಟೋ ವಿದ್ಯಾರ್ಥಿಗಳು ನೌಕರಿ ಮಾಡಿಕೊಂಡು ಕಲಿಯುತ್ತಿದ್ದರು, ಅವರಿಗೆ ಮನೆಯಲ್ಲಿ ಅಭ್ಯಾಸವಾಗುತ್ತಿರಲಿಲ್ಲ, ಜಾಗೆ ಇರುತ್ತಿರಲಿಲ್ಲ. ಆಗ ಅವರು ಪರೀಕ್ಷೆ ಬಂದಿದ್ದರೆ ಮೂರ್ನಾಲ್ಕು ತಿಂಗಳು ರಜೆ ತೆಗೆದುಕೊಂಡು ಲೈಬ್ರರಿಯಲ್ಲಿ ಕುಳಿತು ಅಭ್ಯಾಸ ಮಾಡುತ್ತಿದ್ದರು. ಅಭ್ಯಾಸಕ್ಕಾಗಿ ಎಂಥ ಸಾಮರ್ಥ್ಯ ಬೇಕಾಗುತ್ತದೆ ಎಂಬುದನ್ನು ಹೇಳುತ್ತೇನೆ. ಅವರು ಬೆಳಿಗ್ಗೆ 7 ಗಂಟೆಗೆ ಬಂದರೆಂದರೆ ರಾತ್ರಿ 11 ಗಂಟೆಯವರೆಗೆ ಕೂಡುತ್ತಿದ್ದರು. ಮಧ್ಯಾಹ್ನ ಎಲ್ಲಿಯಾದರೂ ಹೋಟೆಲ್ಗಳಲ್ಲಿ ಪಾವ್ ಭಾಜಿ ತಿಂದು ಬರುತ್ತಿದ್ದರು. ನಿನ್ನೊಂದು ಹುಡುಗಿ ಫೋನ್ ಮಾಡಿ ನಮ್ಗೆ ಹಾಕಿ ಹೇಳಿದ್ರು, 18 ತಾಸು ಓದ್ತಿದ್ದೀಗ ಅಂತೆ. ಮಧ್ಯಾಹ್ನ ಎಲ್ಲಿಯಾದರೂ ಹೋಟೆಲ್ಗಳಲ್ಲಿ ಪಾವ್ ಭಾಜಿ ತಿಂದು ಬರುತ್ತಿದ್ದರು.
ಇದೇನು ಸಾಮಾನ್ಯ ಮಾತುವಲ್ಲ. ಆದರೆ ಕೆಲವರು ಆದರೆ ಅವರಲ್ಲಿ ಕೆಲವರು ಮಾತ್ರ ಹೀಗೆ ಮಾಡಬಲ್ಲವರಿರುತ್ತಿದ್ದರು. ಕೆಲವು ಜನರ ಮನಸ್ಸು ದಣಿಯುತ್ತಿತ್ತು, ಅದರಿಂದ ಪರೀಕ್ಷೆ ಸಮಯದಲ್ಲಿ ಅವರಿಗೆ ಹೊಳೆಯುತ್ತಿರಲಿಲ್ಲ. ಆದ್ದರಿಂದ ಅಭ್ಯಾಸದಲ್ಲಿ ಸಾಮರ್ಥ್ಯವಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ನಂದೀಶ್ವರ ಮಹಾರಾಜರು ನಮಗೆ ಹೇಳಿರುವಲ್ಲವೇ, ವಿಷಕಿ ಆಹಾರಿ ಪಡೆ, ಸ್ವಲ್ಪ ಸ್ವಲ್ಪ ವಿಷ ತಿನ್ನುವ ರೂಢಿ ಮಾಡಿಕೊಂಡರೆ ವಿಷವೂ ಪಚನವಾಗುತ್ತದೆ. ವ್ಯಾಘ್ರ ಸರ್ಪ ಪ್ರಾಂಜಲಿ ಕೇಲೆ ಏಕಿ, ಕೆಲವರು ಹುಲಿ ಹಾವುಗಳನ್ನು ವಶ ಮಾಡಿಕೊಳ್ಳುತ್ತಾರೆ. ಇದು ಅಭ್ಯಾಸದ ಪರಿಣಾಮವಾಗಿರುತ್ತದೆ. ಎಷ್ಟು ವಶ ಮಾಡಿಕೊಳ್ತಾರೆ ಅಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ ಏನಂದ್ರೆ, ಒಂದು ಸರ್ಕಸ್ ನೋಡಿ ಒಬ್ಬ ರಿಂಗ್ ಮಾಸ್ಟರ್ ಇದ್ದ, ಅವ್ನು ಏನ್ ಮಾಡ್ತಾರೆ ಮನೆ ಅವ್ರ ಸರ್ಕಸ್ ನವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಮಗ್ಗಲ್ದಾಗ ಯಾವ್ದಾದ್ರು ಒಂದು ಅವ್ರಿಗೆ ಒಂದು ಟೆಂಟು ಟೆಂಪನ್ನು ಹಾಕಿಬಿಟ್ಟಿರ್ತಾರೆ. ಮನೆಗೆ ಮನೆಗತೆ ಅಲ್ಲಿ ಇರ್ತಿರ್ತಾರೆ ಅವರು. ಅವ್ನು ದಿನ ರಾತ್ರಿ 10:30 to 11 o'clock ಅವೇನ್ ಮಾಡ್ತಿದ್ದಾನೆ, ಸರ್ಕಸ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಹುಲಿ ಸಿಂಹ ಎಲ್ಲ ಆಟಾಡ್ತಿದ್ದವ. ಆಮೇಲೆ ಸಿಂಹ ಭಾರಿ ಸಿಂಹ ಇತ್ತು, ಅದು ಆಟಾಡ್ತಿದ್ದ. ಹುಲಿ ಇತ್ತು, ಅದು ಆಟಾಡ್ತಿದ್ದ. ಒಂದ್ ದಿವಸ ರಾತ್ರಿ 11:00 to 10:00 ಇತ್ತು. 10:00 ಸಹಸ ಮನೆಗೆ ಬಂದು ಊಟ ಮಾಡಿ ಮಲ್ಕೋತಿದ್ದ. 10:00 ಆಯ್ತು, 11:00 ಆಯ್ತು, 11:30 ಆಯ್ತು, 12:00 ಆದ್ರೂ ಅವ್ ಬರ್ಲಿಲ್ಲ ಅಂದ್ಕೊಂಡು ಹೆಂಡತಿಗೆ ಯಾಕೆ ಬರ್ಲಿಲ್ಲ, ಎಲ್ಲರೇನ ಮಲ್ಕೊಂಡನು ಏನು ಔಷಧಿ ಕೊಡು ಅಂತ ತಿಳ್ಕೊಂಡು ನೋಡಿದ್ರಾತು ಅಂತ ತಿಳ್ಕೊಂಡು ಅರ್ಥ ಆಯ್ತು. ಎಲ್ಲಾ ಕಡೆ ಆಕೆ ಹೋಗ್ಬಾರ್ದೆ ಕ್ಯಾಂಪಸ್ ನಾಗೆ ಇರ್ತಾರ ಅವ್ರು. ಆಕೆ ಎಲ್ಲಾ ಕಡೆ ಅಡ್ಡಾಡ್ಕೋತ ಮಾಡ್ಕೋತ ನೋಡ್ಕೋತ ಹೋದ್ರೆ ಅವ ಆ ಸಿಂಹದ ಪಂಜರದೊಳಗ ಆ ಸಿಂಹವನ್ನು ಗಟ್ಟಿ ಆರಿಮೆ ಮಾಡ್ಕೊಂಡು ಗಡದ್ದ ಮಲ್ಕೊಂಡ್ಬಿಟ್ಟಾನ. ಅರ್ಥಾತ್ ಏನಂದ್ರ, ಅದನ್ನ ತಾನ್ ಕಾಲು ಒಪ್ಕೊಂಡು ಅದ ಇವನ್ ಮೇಲೆ ಅವನ ಕಾಲು ಹೋಗಿದ್ರೆ ಹಿಂಗ ಅವನೇನ್ ಮಾಡಿದ್ರ ಸಿಂಹನ ಹತ್ರ ಮಲ್ಕೊಂಡ್ಬಿಟ್ಟಾನ. ಅವಾಗ ಹೇ ಶೆಟ್ಟಿ ಅಂತ ಹೇಳ್ತೀನಿ, ಎಲ್ಲರು ಇತ್ರಿಯ ಮಲ ಬೀವಂತು ಇದೇ ಜೋಪಾದ್ರೆ ಎಂದು ಅಜೋಡ್ಕ ನನಗೆ ಹೆದರ್ ನೀ ಇಲ್ಲಿ ಮಲ್ಕೊಂಡೇನು ಅಂತ ಅಂದ್ರ, ಹೆಂಡತಿ ಹೆದರ್ ಸಿಂಹದ್ರು ಮಲ್ಕೊಳ ಅಂತ ಏನ್ ಸಂಗಿರ್ಬೇಕು. ಸಾಹೇಬ ಆಫೀಸ್ ನಂಬ ಜೋರ ಇದ್ದವ, ಏನ್ರಿ ಸರ್ ನೀವು ಏನ ದುರ್ಗ ದುರ್ಗ ಆಗಿ ನೋಡ್ರಿ ಅಂತಂದ. ಏನ್ರಿ ಸರ್ ನೀವು ಸಿಂಹ ಸಿಂಹ ಆಗಿ ನೋಡ್ರಿ ಅಂದ್ರ, ನಂದು ಕ್ಲಾಕ್ ಏನ್ ಮಾಡ್ತಿ ಬಿಡಪ್ಪ ಖರೆ ಅದ, ಅಲ್ಲಿ ಮನೆಗೆ ಹೋದೆ ಅಂದ್ರೆ ಅಲ್ಲಿ ಮನ್ಯಾಗ ದುರ್ಗ ಇದ್ದಾಳ ಆಗಿ ನನ್ ಮೇಲೆ ಕೂರಿಸಿಡು ಅಂದ್ರೆ ಈ ಸಿಂಹನ ಆಟಿ ನಡೆ ದುರ್ಗ ವ್ಯಾಖ್ಯ ಸ್ವಲ್ಪ ಪ್ರಾಧ್ಯತೆ. ಕೆಲವ್ರು ಏನ್ ಮಾಡ್ತಾರಂದ್ರ ಹುಲಿ ಹಾವನು ಅವನ್ನ ಏನ್ ಮಾಡ್ತಾರಂದ್ರ ಅಗ್ನಿ ಸಾಧ ಮಾಡಿ ಸಾಕಿಬಿಟ್ಟ ಅಗ್ನಿ ಅವನು ಸೌಮ್ಯ ಮಾಡ್ತಾರೆ. ಕೆಲವರು ಹುಲಿ ಹಾವುಗಳನ್ನು ವಶ ಮಾಡಿಕೊಳ್ಳುತ್ತಾರೆ. ಇದು ಅಭ್ಯಾಸದ ಪರಿಣಾಮವಾಗಿರುತ್ತದೆ. ಅನಂತರ ಅವನು ಅನ್ನುವುದೇನೆಂದರೆ, ನಿಮಗೆ ಅಭ್ಯಾಸವು ಶಕ್ಯವಾಗುವುದಿಲ್ಲವಲ್ಲವೇ, ಎಂಥ ಅಭ್ಯಾಸ ಮಾಡೋ ನೋಡ್ತಿಲ್ಲ ನಾವು. ಅರ್ಥಾತ್ ಏನು ಅಂದ್ರೆ, ಸುಧಾಮ್ ಖಾಡೆ ಬಗ್ಗೆ ಹೇಳಿದ್ದ, ಸುಧಾಮ್ ಖಾಡೆ MBBS ಗೆ ಮಹಾರಾಷ್ಟ್ರ ಫಸ್ಟ್ ಬಂದ, ಆಮೇಲೆ MD ಮಾಡಿದ, MD ಫಸ್ಟ್ ಬಂದ, ಅದನ್ನು ಬಿಟ್ಟ ಅದನ್ನು ಬಿಟ್ಟ, ಆಮೇಲೆ IAS ಮಾಡಿದ, IAS ಫಸ್ಟ್ ಬಂದ, ಆಮೇಲೆ DC ಆದ, ಅರ್ಧದಲ್ಲಿ DC ಆದ. ನಾನು ಪಾಠಶಾಲೆ ಬಿಡ್ತಾ 12 ತಾಸು ಓದ್ತಿದ್ದೆ. 10 to 12 ತಾಸು ಅದ್ಲೇ ಬಂದದ್ದನ್ನ June 17 ಪಾಠಶಾಲೆಗೆ ಬಂದೆ. August 15 ಪರೀಕ್ಷೆ ಹಾಕೊಂಡು ನಾನು ಮೊಟ್ಟ ಮೊದಲು ಬಂದ ಕೂಡಲೇ 2:30 ಮುಖದಾಗಿತ್ತು. ವೇಣಿ ಮನು ಶಾಸ್ತ್ರ ಇರ್ತದೆ ಆ ಟೇಬಲ್ ಮೇಲೆ ಋಗ್ವೇದ ಸಂಹಿತ ಬರೋದ್ರಿಂದ ಆಯುಷ್ ಮೊದಲೇ ಸಲ ನೋಡಿದ್ರು. ನೋಡಿದ ಕೂಡಲೇ ಬಹಳ ಸಂತೋಷ ಆಯ್ತು, ನಮಸ್ಕಾರ ಮಾಡಿದೆ ಅದಕ್ಕೆ. ಅಗ್ನಿ ಒಳಗೆ ಆತುರತೆಯಿಂದ ಬಂದಿದ್ದೆ ಹೋಗ್ಬೇಕು ಅಂತ. ಆಮೇಲೆ ವೇಣಿ ಮಾಧು ಶಾಸ್ತ್ರಿಯನ್ನು ಕೇಳಿದೆ, ಮತ್ತಿಲ್ಲೇ ಭಾಲಚಂದ್ರ ಶಾಸ್ತ್ರಿಗಳು ಕೇಳಿರ್ತಾರೆ ಕೂಡ ಅವ್ರ ಮನೆಯಾಗಿರ್ತಾರೆ.
ಯಾವ ಬರ್ತಾರೆ ಸಂಜೆನೆ ಬರ್ತಾರೆ, ಮತ್ತೆ ಇಲ್ಲವ್ರು ಫೋಟೋ ಅದ ಏನು ಅಂತೇಳಿ ಇಲ್ಲ, ಇಲ್ಲವ್ರು ಫೋಟೋ ಏನಾಗ ಸಂಜೆನೆ ಬರ್ತಾರೆ. ಆಯ್ತು ನಮ್ಗೆ ಭೇಟಿ ಆಗ್ಬೇಕು. ಆಯ್ತು ಆಮೇಲೆ ಊಟ ಮಾಡಿ ಬಂದಿದ್ದೀನಿ ಅನ್ಸದ ಸಂಜೆನೆ ಬಂದು ಭೇಟಿ ಆದ್ರು ಭೇಟಿ ಆದ ಕೂಡಲೇ ನಾನು ನಮ್ಮ ತಂದೆ ಒಂದು ಚೀಟಿ ಬಂದು ಕೊಟ್ಟಿದ್ರು, ಪತ್ರ ಬಂದು ಕೊಟ್ಟಿದ್ರು. ನಾನು ಒಂದು ಬನಿಯನ್ನು ಹಾಕೊತಿದ್ದೆ, ಒಂದು ಹೂವಿ ಒಂದು ತಂಗಲ್ಲಿ ಕ್ರಾಪ್ ಇರ್ತಿತ್ತು, ಒಳ ಒಂದು ಸಾಂಬು ತುಳಸಿ ಮಾಲೆ. ಆಮೇಲೆ ನಾನು ನಮಸ್ಕಾರ ಮಾಡಿ ಕೂತ ಪತ್ರ ಮುಂದೆ ಹೋಗದೆ ಹೋಗದ್ ಕೂಡಲೇ ಅವರು ನೋಡಿ ಪರಮ ಪೂಜ್ಯ ಭಾಲಚಂದ್ರ ಶಾಸ್ತ್ರಿ ಚರಣಾರವಿಂದಗಳಲ್ಲಿ ಇನ್ನಾಂದ ಮಾಸ್ತರನ್ನು ಮಾಡುವ ಸವಿನಯ ನಮಸ್ಕಾರಗಳು ಅಂತ ಮೊದಲೆಕ್ತವಾದ ನೋಡಿ ಏನು ನಿಮ್ಮ ತಂದೆಯವರಲ್ಲಿ ಅಷ್ಟು ನಮ್ರತೆಯಿಂದ ಪತ್ರ ನೀನು ಒಯ್ಯತಿಲ್ಲ ಅಂದ್ಬಿಟ್ಟು ನಾನು ಪ್ರಥಮ ಕ್ರಾಸಿ ಮಕ್ಷಿಕಾ ಭಕ್ಷಣ ಒಂದೇ ತುತ್ತಿಗೆ ಮಣ ಬಂದ ಸುಮ್ಮನೆ ಕೂತೆ. ಅವನ ಓದಿದ್ರು ಆಮೇಲೆ ಹಿಂಗಿರ್ಲಿ ಬರಂಗಿಲ್ಲ, ಮತ್ತೆ ಹೆಂಗಿರ್ಬೇಕು ಇದೆ ಅಂತ ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಹೆಂಗ್ ಅವ್ರ ಜೊತೆಗೆ ನಾವು ನಮ್ ಇದು ಇರ್ಬೇಕು ಅನ್ನೋದು ನಮ್ಗೇನು ಅವ್ರಿಗೇನು ಕಲ್ಪನಾ ಇತ್ತು. ಸಂಸ್ಕಾರ ಕಾಲೇಜ್ನೊಳಗ ಪ್ರೊಫೆಸರ್ಗಳಿಗೆ ಹೌದು ಸರ್ ಹೌದು ಸರ್ ಅನ್ನೋ ಬೇಕು ನಮ್ ಕೂಡಲೇ ಕೊನೆಗೆ ಅವ್ರಿಗೆ ಇಲ್ಲಿ ಬರಂಗಿಲ್ಲ ಹೆಂಗಿರ್ಬೇಕು ಶಿಕಾಗೋಕ್ ಹೋಗ್ಬೇಕು ಮಧುಕರಿ ಮಾಡಿಕೊಂಡು ಇರ್ಬೇಕು ಅಂತ ತಿಳ್ಕೊಂಡೆ ಆಯ್ತು. ಮತ್ತ ಆಗಿದ್ದಾಗ ಏನ್ ಮಾಡಿದೆ ದತ್ತಪ್ಪ ಜಾಧವನ ಅಂಗಡಿ ಹೋಗಿ ಎದುರಿಗೆ, ಆಮೇಲೆ ಎರಡು ಉಟ್ಕೊಳಿಕೆ ಎರಡು ಬದುಕೊಳಿಕೆ ಎರಡು ಮಧುಕರಿಗೆ ಆರು ಪಂಜ ಕೊಂಡ್ಕೊಂಡೆ. ಕೊಂಡ್ಕೊಂಡು ಮುಂಜಾನೆ ಅಂತ ಕೂಡಲೇ ಇನ್ನೂ ಸಲೂನ್ ಬಾಲ ತೆಗೆದಿದ್ದಿಲ್ಲ, ಅಲ್ಲಿ ಹೋಗಿ ಸಲೂನ್ ಕಟ್ಟಿ ಬಂದು ಕೂತಿದ್ದೆ. ಬಾಲ ತೆಗೆದು ಮುಂದೆ ಯಾಕೆ ಏನ್ರಿ ಅದು ನಂದು ಬಜಾರ ಇದ್ರೆ ಮತ್ತೆ ಶೋರ್ ಮಾಡ್ಬೇಕಾಯ್ತು. ಆಯ್ತು ಚಂಡ್ಕಿ ಬಿಟ್ಟು ಅದನ್ನ ತಲೆಯಾಗಿ ಪೋಲಿಸ್ ಹೋಗುದು ತೊಲಿ ಪೋಲಿಸ್ ಹೋಗೋದು ಅಂದ್ರೆ ಕೂಡ್ಲ ಹೋಗುದು. ಆಮೇಲೆ ಬಂದು ಸ್ನಾನ ಮಾಡಿ ಪಂಜ ಮುಂದಾ ದಿವಸ ಹೋಗೋದು ಒಣಾಕಿದ್ದೆ, ಹೋಗೋದು ಒಣಾಕಿದ್ದೆ ಪಂಜ ಒಂದು ಮೊಣಕಾಲು ತುಂಬ ಪಂಜ ಹೊತ್ಕೊಂಡೆ, ಒಂದು ಸಣ್ಣ ಪಂಜ ಹೊತ್ಕೊಂಡೆ. 12 ಗಂಟೆಗೆ ಶಾಸ್ತ್ರಿ ಮನೆಗೆ ಹೋಗಿ ಒಂದು ತಾಟ ಕೊಡಿ ನಮಸ್ಕಾರ ಮಾಡಿದೆ. ಯಾರು ನೀನು ನಿನ್ನ ಬಂದಿಲ್ಲ ಅದ್ವಾರದಿಂದ ದತ್ತಾತ್ರಿ ಅಂತ. ಏ ಈಗ ಹೆಚ್ಚು ಬದಲಾಗಿಬಿಟ್ಟಿಲ್ಲ ಅಂತ ನಿನ್ನ ಇವಾಗ ಹೇಳಿದ್ರೆ ಹಿಂಗ ಒಂದು ತಾಟು ಕೊಡ್ಬೇಕು ಯಾಕೆ ಅದಕ್ಕೆ ಮಧುಕರಿಗೆ ಹೋಗ್ತೀನಿ. ಏ ಬೇಡ ಇವತ್ತು ಇಲ್ಲೇ ಊಟ ಮಾಡು. ಆಯ್ತು ಅಲ್ಲೇ ಊಟ ಆಯ್ತು. ಮೊದಲು ಸುಮಾರು ಅದ್ರ ಟೈಮ್ ತಾಟ್ಕೊಂಡು ಹೋದೆ ತಾಟ್ ಕೊಡ್ಬೇಕು. ನಾವು ಚಂದ್ರಶೇಖರ್ ಚಂದ್ರಶೇಖರ್ನ ಕಾಲು ಶಸ್ತ್ರ ಊಟ ಮಾಡ್ಲಿಕ್ಕೆ ಬಿಡುವ ಕಾಣಿಸುದಿಲ್ಲ ತಯಾರಿ ನೋಡಿದ ಏನ್ ಬಿಡುವ ಕಾಣಿಸುದಿಲ್ಲ ಊಟ ಮಾಡ್ಲಿಕ್ಕೆ. ಮತ್ತೆ ಅವತ್ತಿನ ಛತ್ರದ ಊಟ ಶುರುವಾಗ್ತು, ಊಟದ ಮುಂದೆ ಪ್ರಶ್ನೆ ನಮಗೆ ಎತ್ತು ಮುಂದೆ ಅಭ್ಯಾಸ ಶುರುವಾಗ್ತು. ಆಮೇಲೆ ಅನ್ನ ಏನು ಓದ್ಬೇಕು ನಮ್ಗೆ ಏನು ಓದ್ಬೇಕು ಅದೇ ಗೊತ್ತಿಲ್ಲ. ಆಮೇಲೆ ನಾವು ಚಂದ್ರಶೇಖರ್ಗೆ ಹೇಳಿದ್ರು ಇವ್ರಿಗೆ ಇವ್ರಿಗೆ ಧಾತು ರೂಪಾವಲಿ ನಾಮ ರೂಪಾವಲಿ ಶಬ್ದ ರೂಪಾವಲಿ ಧಾತು ರೂಪಾವಲಿ ಸಮಾಜ ಅದೆಲ್ಲ ಹೇಳುವ ಶುರುವಾಯ್ತು. ಆಮೇಲೆ ಅಮರ ಕೋಶ ಎಲ್ಲ ಶುರುವಾಯ್ತು. ಇತ್ತಾಗ ಏನು ಅಂದ್ರೆ ಸಂಧ್ಯಾ ವಂದನೆ ಯಥಋಷೀರ್ಷ ಋಷೂಕ್ತ ಶ್ರೀ ಸೂಕ್ತ ರುದ್ರ ಅವಾಗ ನಾನು ಮ್ಯಾಲಿರದ ಮುಂಜಾನಿಂದ ಸಂಜೆ ತನಕ ಅವ್ರು ಹೇಳೋ ಟೈಮ್ ಬಿಟ್ಟು ಊಟದ ಎರಡು ಟೈಮ್ ಬಿಟ್ಟು 5ನೇ ಅಂತಸ್ತಿನ ಹಿಂಗ್ ಗಡ್ಡಾಡ್ಕೋತ ಬಾಯ್ಪಾಟ್ ಮಾಡ್ತಿದ್ದೆ. ಆಗಸ್ಟ್ 15 ತಾರೀಕಿಗೆ ಪರೀಕ್ಷಾ ಕೊಡ್ಬೇಕಾಗಿತ್ತು. ಏನೇನ್ ಕೊಡ್ತೀವಿ ಅಂತ ಹೇಳಿದ್ರು ಶಬ್ದ ರೂಪಾವಲಿ ಧಾತು ರೂಪಾವಲಿ ಸಮಾಜ ಚಕ್ರ ಅಮರಕೋಶ ಒಂದು ಕಾಂಡಷ್ಟು ಆಮೇಲೆ ಸಂಧ್ಯಾ ವಂದನೆ ಅಥರ್ವಶೀರ್ಷ ಪುರುಷ ಸೂಕ್ತ ಸ್ತ್ರೀ ಸೂಕ್ತ ರುದ್ರ ಇಷ್ಟು ಕೊಡ್ತೀನಿ ಅಂತ ಹೇಳಿದೆ. ಅಷ್ಟು ಅಂತ ತೋರಿಸಿದೆ. ತೋರಿಸಿದ ಕೂಡ ಶಾಸ್ತ್ರಿ ಅವ್ರ ಭಾಷಣ ಅರ್ಥಾರ್ಥ ಅವ್ರು ತಮ್ಮ ಪ್ರವಚನ ಹೇಳಿದ್ರು. ಆಶೀರ್ವಚನದಲ್ಲೇ ನಾವು ಯಾದವರದಿಂದ ಒಬ್ಬ ಹುಡುಗ ಬಂದಾನ ಅವ 5ನೇ ಅಂತಸ್ತಿನ ಬಾಯ್ಪಾಟ್ ಮಾಡುವಾಗ ಕಾಂಗ್ರೆಸ್ ಬಾಯ್ಪಾಟ್ ಆಗಿದೆ. ಅದರ ಋಗ್ವೇದ ಸಂಹಿತಾನ ನನಗೆ ಅವ್ರು ಇದು ಅಂತ ಕೊಟ್ಟರು. ಅರ್ಥಾರ್ಥ ಏನು ಅಂದ್ರೆ ಪರೀಕ್ಷಾದಲ್ಲಿ ಬಹುಮಾನ ಅಂತ ಪಟ್ಕೊಳ್ಳೆ ನನಗೆ ಬಹಳ ಸಮಾಧಾನ. ತಾತ್ಪರ್ಯ ಏನು ಅಂದ್ರೆ ನಾವು ಮಾಡಂಗಿಲ್ಲ ಅಷ್ಟು ಯಾವುದೋ ಒಂದು ವಿಷಯದ ನಾಮಸ್ಮರಣೆ ವಿಷಯದಲ್ಲೂ ಅದ ನನ್ನ ತಕರಾರು, ಎಲ್ಲ ವಿಷಯದಲ್ಲೂ ಅದೇ ತಕರಾರು. ಅನಂತರ ಅವರು ಅನ್ನೋದೇನೆಂದರೆ ನಿಮಗೆ ಅಭ್ಯಾಸವು ಶಕ್ಯವಾಗುವುದಿಲ್ಲವಲ್ಲವೇ? ಅಭ್ಯಾಸದ ವೈಶಿಷ್ಟ್ಯವೇನೆಂದರೆ
ಅಭ್ಯಾಸ ಸ್ವಲ್ಪ ಜಿಗುಟುತನ ಆಗುವ ನಿಶ್ಚಯ ಬೇಕಾಗುತ್ತದೆ. ಕಾಯಿಲೆ ಆಗಿದೆ, ಮತ್ತೇನಾದರೂ ಆಗಿದೆ, ಆದರೂ ಬಿಡುವ ಹಾಗಿಲ್ಲ. ಯಾರು ಸೂತ್ರ ನಮ್ಮದಂತೂ ಹೇಳುವುದು ಒಂದು ಸ್ವಲ್ಪ ಮೈಯಾಗ ಚೂರು ಮೈ ಬಿಸಿ ಬಿಸಿ ಅನಿಸಿ ಕತ್ತು ಅಂದ್ರೆ ನಮ್ಗೆ ಹೋತ ಎಲ್ಲ ಉಪಾಸನೂ ಹೋದು ಜಪಾನು ಹೋದು ಮೈಯಾಗ ಅರಾಮಿಲ್ಲ, ಅರಾಮಿಲ್ಲ, ಜ್ವರ ಬಂದರೂ ಜ್ವರ ಬಂದ. ಅವ್ರ ತಲೆ ಇದಕ್ಕೆ ಹೋಗಿದ್ದೀವಿ ಎಲ್ಲಿಗೆ ನವಲ್ ಮುಂದಕ್ಕೆ ಮೊದಲನೇ ಇದಕ್ಕೆ ತೇರಾಕೋಟಿ ಸಾಂಗಕ್ಕೆ ಹೋಗಿದ್ವಿ. ಮೊಟ್ಟ ಮೊದಲೇ ತೇರಾಕೋಟಿ ಸಾಂಗಕ ಎಂಬತ್ತೇಳನೇ ಕ್ಷಿಯಲ್ಲಿ ಆಯ್ತು. ಅದ್ರ ಸಲುವಾಗಿ ಭೋಜರಾಜ ಅವರು 86ನೇ ಇಸ್ವಿಯಲ್ಲಿ ನವನ ಇರುವಾಗ ಉಣಕಲ್ನಲ್ಲಿ ಪಾದ ಪೂಜಾ ನಡೆದಿದ್ರು. ಅವಾಗ ಒಂದು ದಿವಸ ನಾನು ಕುಲಕರ್ಣಿ ಅಂತ ತಿಳ್ಕೊಂಡಿದ್ರು. ಕುಲಕರ್ಣಿ ಎಲ್ಲ ಮಾಸ್ತರ್ ಆ ಕುಲಕರ್ಣಿ ಮಾಸ್ತರ್ ಮನ್ಯಾಗ ಕೂತಿದ್ದೆ. ಅವಾಗ ಭೋಜರಾಜ ಅವ್ರು ಬಂದು ನವರು ಬಂದಿದ್ದ ಬಂದು ಹಿಂಗ ನಮ್ಮ ಮುಂದೆ ಹಿಂಗೆ ಉಡೆ ಒಟ್ಕೊಂಡು ನಿಂತು ನಂದು ಏನ್ರಿ ಅಂದೆ. ಆಗ್ತೀನಿ ಅಂದ್ರೆ ಹೇಳ್ತೀನಿ ಅದು ನನಗೆ ಏನಾಗಲಿ ನಮ್ಗೆ ಏನ್ ಬೇಕು ಕೂಡ ಅವ್ರು ಹೇಳಿದ್ರು. ನಮ್ಮದಾಗ ತೇರಾಕೋಟಿ ಸಂಕಲ್ಪ ಆಗಬೇಕು, ಸಂಗತ ಆಗಬೇಕು, ಆಯ್ತು ಮಾಡೋಣಂತೆ. ಮತ್ತೆ ಅವ್ರು ಮೊಟ್ಟ ಮೊದಲಿದ್ದು ಅಲ್ಲಿ ನಮ್ಮ ಮುಂದೊಳಗ ಸಂಕಲ್ಪನೂ ಆಯ್ತು. ಒಂದು ವರ್ಷದೊಳಗೆ ಜಪಾನ್ ಮಾಡಿದ್ರು ಸಂಕಲ್ಪನೂ ಆಯ್ತು. ಅವಾಗ ನಾವು ಸಂಕಾಕ್ ಹೋದಾಗ ನನಗೆ ಮೈಯಾಗ ಆರಾಮಿಲ್ಲ, ಆರಾಮಿಲ್ಲ ಅಂದ್ರೆ ಗುಡಿ ಅಂತ ಡಾಕ್ಟರ್ ಇದ್ದಾರೆ, ಗುಡಿ ಡಾಕ್ಟರ್ ಕಲಿಸಿದ್ರು. ಅವ್ರು ಇಂಜೆಕ್ಷನ್ ಕೊಟ್ಟರು, ಗುಡಿ ಕೊಟ್ಟರು. ಮತ್ತೆ ಅವ್ರು ಹೇಳಿದ್ರು ಇವ್ರನ್ನ ಯಾರು ಸ್ವರ್ಗ ಬಿಡಬೇಡ್ರಿ ಅಂತ ಹೇಳಿ. ನಾನಾಗಿ ಮುಗಿದವರು ಯಜ್ಞ ಸಂಗತಾ ಇದ್ದೀನಿ ಸಲುವಾಗಿ ಅವ್ರು ಡಾಕ್ಟರ್ ಹೇಳಿದ್ರು ಯಾರು ಸರ್ ಮರ ಬಿಡಬೇಡ್ರಿ ಅಂತ ಹೇಳಿ ಹೋದ್ರು. ಇವ್ರು ನನ್ ಕೇಳಿದ ಡಾಕ್ಟರ್ ಹೋದ್ರಿ ನೋಡ್ರು ಹೋದ್ರು. ಮುಂಜಾನೆ 9:00 ಹೊಡೆದು ಹತ್ತು ಹೊಡೆದಿತ್ತು. ಅಲ್ಲಿ ಯಜ್ಞ ಮಂಟಪಕ್ಕೆ ಹೋದೆ ನೋಡ್ತೀನಿ. ಅಲ್ಲಿ ಏನಿಲ್ಲ ಅಂದ್ರೆ ಬ್ರಾಹ್ಮಣರು ಎಲ್ಲಾರು ಮನೆ ಉಟ್ಕೊಂಡು ನಿಂತಾರ. ಅಡಿಕೆ ಬೆಟ್ಟಿಲ್ಲ ಅಲ್ಲಿನ್ನು ಅಕ್ಕಿಲ್ಲ ಅಡಿಕೆ ಬೆಟ್ಟಿಲ್ಲ. ಅವ್ರ ಅಡಿಗೆ ಮನೆ ಕಡೆ ಹೋಗಿ ನೋಡ್ತೀನಿ, ಅದ್ರ ಅಡಿಗೆ ಅವರಿಂದ ಅವನು ಮನೆ ಉಟ್ಕೊಂಡು ನಿಂತಾರ. ಉಪ್ಪಿಟ್ಟಿಗೆ ರವ ಬಂದಿಲ್ಲ, ಕಟಿಗೆ ಬಂದಿಲ್ಲ. ಮತ್ತ ಆಗಿಲ್ಲ ಫೋನ್ ಮಾಡಿ ಪಾಪ ಭೋಜರಾಜ್ ಅವ್ರು ಅಂಗಡ್ಯಾಗ ಕೂತಾರ ಸಾಮಾನು ತುಂಬಳಿಕೆ. ಇಲ್ಲಿ ಯಜ್ಞ ಶುರು ಆಗ್ಬೇಕು ಅಂತಾರನ್ನು ಸರಿಪಡಿಸಿ ಆ ಗುಡಿ ಡಾಕ್ಟರ್ ಗುಡಿ ಡಾಕ್ಟರ್ ಹತ್ರ ಕೂಡೆ ನಾ ಒಳಗಡೆ ಎದ್ದು ಬಂದವನ್ನ ಎಲ್ಲ ಇದನ್ನು ಮಾಡಿದ್ವಿ. ತಾವು ಮಾಡ್ಬೇಕು ಅತ್ಯಂತರ ಇರೋದು ಜಡ್ಡು ಜಡ್ಡು ಮತ್ತ ನಮ್ಗೆ ಆರಾಮಿಲ್ಲ ಅಂತ ಮಲ್ಕೊಂಡ್ಬಿಟ್ರಿ. ಯಾರು ಸ್ವಲ್ಪ ಇವ್ನು ಹೊರಗೆ ಕಳಿಸ್ಬೇಡ್ರಿ ಅಂದ್ರೆ ಮುಂದಾಗುದಂಗೆ ಅಂತ ತಿಳ್ಕೊಂಡು ಬಂತಲ್ಲೇ. ಆಮೇಲೆ ಅದು ಹೆಂಗ ಆತು ಅಂದ್ರೆ ಅದನ್ನ ಕುರ್ತು ಹಾಡು ಹೇಳಿದ್ರಲ್ಲ ನಾವು ಹೋಗೋಣಿ ನವರ ಮುಂದಕ್ಕೆ ರಾಮನಾಮ ಏನು ರಾಮನಾಮ ವೈಭವ ನೋಡುದಕ್ಕೆ ಅಂತ ಮಾಸ್ತರು ಏನಂದ್ರೆ ಹಾಡು ಕಟ್ಟಿ ಹಾಡಿದ್ರು. ಅಲ್ಲಿ ರಾಮನ್ ಹೋಗಿದ್ವಿ. ಅವಾಗ ಅವ್ರೊಬ್ರು ಡಾಕ್ಟರ್ ದಿನ ನಮ್ಮನ್ನ ಅವ್ರ ವಾಕಿಂಗ್ ಹೋಗೋಣ ತಿಳ್ಕೊಳ್ಳೋದು ನಡೀರಿ ಅಂತ. ಅವ್ರು ಹುಟ್ಟದ ಮೇಲೆ ಹೆಂಗ್ ಕರ್ಕೊಂಡು ಹೋಗ್ರು ಅಂದ್ರೆ ಬರೋದಕ್ಕೆ ನನ್ ಬಿ ಪಿ ಹೈ ಆಗಿಬಿಟ್ಟಿದೆ. ಬಿ ಪಿ ಆಗಿಬಿಟ್ಟು ಮತ್ತೇನ್ ಮಾಡ್ಕಿದ್ ನಾನು 10:00 ಕಾರ್ಯಕ್ರಮ ಶುರು, 10:00 ಆತು, 11:00 ಆತು. ಆಮೇಲೆ ನಾ ಹೇಳಿ ಡಿ ಕೆ ಜೋಶಿ ಅವರು ಸ್ವಲ್ಪ ಹೇಳ್ದಂತ ಹೇಳು ಅದು ಬಿ ಪಿ ಹಂಗ ಇತ್ತದು ಸಾಧಾರಣ 180-90 ಏನೋ ಇತ್ತದು 160-90 ನಾಕಿತ್ತು. ಆದ್ರೂ ನಾನು ಇಪ್ಪತ್ತಕ್ಕೆ ಇನ್ನೇನು ಬೇಡ ಅಂತಕೊಂಡು ಬರಾಬಡ ಹೋಗಿ ಸ್ನಾನ ಮಾಡಿದ್ದೆ. ಸ್ನಾನ ಮಾಡಿದವನು ಹೋದೆ. ಹೋಗಿ ಕೂಡಲೇ ಡಿ ಕೆ ಜೋಶಿ ಅವರು ಭಾಷಣ ಅವ್ರು ಪ್ರವಚನ ನಡೆದಿತ್ತು. ಜನರು ಕೂತಿದ್ರು ಕೇಳ್ಕೋತಾರೆ. ಆಮೇಲೆ ಹೋಗಿ ಅದನ್ನು ಶುರು ಮಾಡಿದ್ವಿ. ಎಲ್ಲ ಕಾರ್ಯಕ್ರಮ ಮುಗಿಸಿ ರಾತ್ರಿ ಬಂದು ಮತ್ತೆ ಬಿ ಪಿ ತೋರಿಸಿದೆ 140-80 ಇತ್ತು. ಅರ್ಥಾತೇನು ಅಂತ ಸಂದರ್ಭದಲ್ಲಿ ಮಾಡಬೇಕೇನು ಕಾಯಿಲೆ ಆಗಿದೆ, ಮತ್ತೇನಾದರೂ ಆಗಿದೆ, ಆದರೂ ಬಿಡುವ ಹಾಗಿಲ್ಲ. ಆಮೇಲೆ ಅವರು ಅಂದಿರುವುದೇನೆಂದರೆ ನೀನು ಮನಸ್ಸಿನ ಶಾಂತಿಗಾಗಿ ಯಾವ ಕರ್ಮ ಮಾಡುತ್ತೀಯೋ ಆ ಕರ್ಮದ ಪ್ರಾರಂಭದಲ್ಲಿ ಹಾಗೂ ಕೊನೆಗೆ ಭಗವಂತನ ಸ್ಮರಣೆ ಮಾಡು. ಬುದ್ಧಿ ಹಿಂದೆ ಮುಂದೆ ಕರ್ಮದ ಮೊದಲು ಹಾಗೂ ಕೊನೆಗೆ ಭಗವಂತನ ಸ್ಮರಣೆ ಮಾಡು. ಇದು ನೋಡಲು ಎಷ್ಟು ಸುಲಭವೆನಿಸುತ್ತದೆ, ಆದರೆ ಇದು ಅತ್ಯಂತ ಕಠಿಣವಾಗಿರುತ್ತದೆ. ನಾನು ಸಾವಿರಾರು ಬಾರಿ ಹೇಳಿರುತ್ತೇನೆ. ಹೇಗಿದೆ ನೋಡಿರಿ, ಊಟಕ್ಕೆ ಕೂಡುವಾಗ ಒಂದು ಶ್ಲೋಕ ಅನ್ನುತ್ತಾರೆ, ಒದನಿಕೊಳ ಗೀತಾ ನಾಮಿಕ ಶ್ರೀಹರಿಯಿತೆ ಸಹಜ ಅವನ ಹೋದೆ ನಾಮ ಗೀತಾ ಮುಖಾಚೆ. ಅಭ್ಯಾಸದ ಅರ್ಥವೇನೆಂದರೆ ಕರ್ಮವು ಒಂದು ಯಜ್ಞವಾಗಬೇಕು. ನೀವು ಅಭ್ಯಾಸ ಮಾಡಿ ಹೇಳಿದ್ರಿ, ಮೊದಲನೇ ತುತ್ತು ತೆಗೆದುಕೊಳ್ಳುವುದರಿಂದ ಮೊದಲುಕೊಂಡು ಕೊನೆಯ ತುತ್ತಿನೊಳಗೆ ಭಗವಂತನ ಸ್ಮರಣೆ ಉಳಿಯುತ್ತದೆ. ಸುಮ್ಮನೆ ಏನಾದರೂ ಹೇಳಬೇಡ್ರಿ, ನಿಜ ಹೇಳ್ರಿ. ನಮ್ಗೆ ಹಾಗೆ ಸ್ಮರಣೆ ಎಲ್ಲಿ ಉಳಿಯುತ್ತದೆ?
ಇದೇ ರೀತಿಯಾಗಿ ಸ್ನಾನದ ವಿಷಯದಲ್ಲಿಯೂ ತಿಳಿದುಕೊಳ್ಳಬೇಕು. ನಾನು ನಿಮಗೆ ಏನೆಂದು ಹೇಳಿದ್ರೆ ಕಾಲು ಬದಲಾಗಿರುತ್ತದೆ, ನೀರು ಕೂಡ ಸಿಗುವುದಿಲ್ಲ, ಪ್ರತಿಯೊಂದರಲ್ಲಿಯೂ ಏನಾದರೂ ಉಪದ್ರವಾಗಿರುತ್ತದೆ. ಸ್ನಾನ ಮಾಡುವಾಗ ಮೊದಲನೇ ತಂಬಿಗೆ ನೀರು ತಲೆಯ ಮೇಲೆ ಹಾಕಿಕೊಂಡಾಗಿನಿಂದ ಸ್ನಾನ ಮುಗಿಸಿ ವಸ್ತ್ರ ಧರಿಸುವವರೆಗೆ ನಾಮಸ್ಮರಣೆ ಮಾಡಿ ನೋಡಿದೆ. ಆದ್ದರಿಂದ ಅವರು ಕರ್ಮದ ಪ್ರಾರಂಭದಿಂದ ಕರ್ಮದ ಕೊನೆಯವರೆಗೆ ನಾಮ ತೆಗೆದುಕೊಳ್ಳಿ ಎಂದು ಹೇಳುತ್ತಾರೆ. ಅದೇನು ಅಷ್ಟೊಂದು ಸುಲಭವಾಗಿರುತ್ತದೆ. ಆದ್ದರಿಂದ ಮೊದಲು ಅಭ್ಯಾಸ ಮಾಡಲು ಹೇಳುತ್ತಾರೆ. ನಮ್ಮ ಪ್ರಕೃತಿ ಉತ್ತಮವಾಗಿರಲಿ ಅಥವಾ ಇಲ್ಲದಿರಲಿ ಓದಲಿಕ್ಕೆ ಬೇಕು. ಆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಲು ಕೂಡುತ್ತಿದ್ದರು, ಆದರೆ ಅವರಿಗೆ ಅಷ್ಟೊಂದು ಒತ್ತಡ ಸಹನೆ ಆಗುತ್ತಿರಲಿಲ್ಲ. ಯಾವ ವಿದ್ಯಾರ್ಥಿಗಳು ಅಂದ್ರೆ ಆ ಪ್ರಾಪಂಚಿಕರು. ಮಧ್ಯಾಹ್ನ ಓದುತ್ತಕೊಳ್ತದೆ, ಪುಸ್ತಕ ಮುಂದೆ ಇರುತ್ತಿತ್ತು, ಆದರೆ ಅವರ ತಲೆ ಪುಸ್ತಕಕ್ಕೆ ಹತ್ತಿರುತ್ತಿತ್ತು. ಇನ್ನು ನಾವು ಸೇರಿಸಿದ್ದ ಅವರಿಗೆ ತೂಕಕ್ಕೆ ಹೋಗ್ತಿದ್ದು ಅಂತ ಈಗ ನಮ್ಮ ಚಿನ್ಮಯ ಸುಮ್ಮನೆ ಇಬ್ರು ನೋಡ್ಕೊಟ್ಟಿದ್ರು. ಅದು ಭೂ ಶಿರಸ್ಪರ್ಶ ಯೋಗ ಅಂತ ಅಲ್ಲ, ಅವ್ರಿಗೇನದ ತಲೆ ನೆಲಕ್ಕೆ ಹತ್ತಿಸ್ಲಿಕ್ಕೆ ಬರ್ತದ ಅವರಿಗೆ, ನಮಗೆ ಹತ್ತಬೇಕು. ಅಷ್ಟೊಂದು ತೂಕಡಿಕೆ ಇರುತ್ತಿತ್ತು. ನಾಮಸ್ಮರಣೆ ಮಾಡಲು ಬೇಸರ ಬರುತ್ತದೆ ಅಲ್ಲವೇ, ಆದರೆ ಅಭ್ಯಾಸ ಮಾಡುವುದು ಅಷ್ಟೊಂದು ಸುಲಭವಾಗಿರುತ್ತದೆ, ಅದರಲ್ಲಿಯೂ ಬೇಸರ ಬರುತ್ತದೆ. ಆದ್ದರಿಂದ ಅಭ್ಯಾಸ ಮಾಡುವಾಗಲೂ ತೂಕಡಿಕೆ ಬರುತ್ತದೆ, ಅಂದ್ರೆ ಶಾಲೆಯ ಅಭ್ಯಾಸ ಮಾಡುವಾಗಲೂ. ಅದೇ ರೀತಿ ಪ್ರವಚನ ಮಾಡಿದ್ರೆ ಶಾಲೆಯ ಅಭ್ಯಾಸ ಮಾಡುವುದು ಅಷ್ಟೊಂದು ಸುಲಭ, ಅದರಲ್ಲಿಯೂ ಬೇಸರ ಬರುತ್ತದೆ. ಆದ್ದರಿಂದ ಅಭ್ಯಾಸ ಮಾಡುವಾಗಲೂ ತೂಕಡಿಕೆ ಬರುತ್ತದೆ. ಅದೇ ರೀತಿ ಪ್ರವಚನ ಕೇಳುವಾಗಂತೂ ಹೇಳಲೇ ಬೇಕಾಗಿಲ್ಲ. ತೂಕಡಿಸುತ್ತಿರುತ್ತಾರೆ. ಒಂದ್ಸಲ ದೊಡ್ಡದೊಂದು ಸಭಾ ಇದು ನಡೆದಿತ್ತು, ಹಿಂಗ ಒಂದು ಸಿವಿಲ್ ಇತ್ತು. ಅಲ್ಲಿ ಒಬ್ಬರು ದೊಡ್ಡದು ಒಬ್ಬರು ಸ್ವಾಮಿಗಳು ಪ್ರವಚನ ಮಾಡಿ ಬಂದಿದ್ರು. ಬಹಳಷ್ಟು ಮಂದಿ ಕುತ್ಕೊಂಡಿದ್ರು. ಪ್ರವಚನ ಮುಂಜಾನೆ 7 ಗಂಟೆಗೆ ಪ್ರವಚನ, 3 ತಾಸು ಪ್ರವಚನ ಮಾಡ್ತಿದ್ರು. ಆಮೇಲೆ ಜನರು ಕೂತ್ಕೊಂಡಿದ್ರು. ಪಾಪ ಅವರು ಮುಂದೆ ಎದ್ದು ಬಂದಿರಬೇಕು, ನಾನಾಗಿ ನಮ್ಮ ಬಂದು ಕೂತಿರ್ಬೇಕು. ಅವಾಗ ಸಭಾಸದರು ಅಷ್ಟೊತ್ತಿಗೆ ಅಲ್ಲಿ ನಿದ್ರಾದೇವಿ ಬಂದ್ರು ಅಂತ. ನೋಡಿ ನನಗೂ ಎಲ್ಲರಿಗೂ ಕೂಡಿ ಜಗ ಸಿಗ್ತೇನೆ, ನಿಮಗೆ ನಮಗೂ ಎಲ್ಲರೂ ಸ್ವಲ್ಪ ಜಗ ಸಿಗ್ತೇನೆ. ಅವಾಗ ಮರಳು ವ್ಯವಸ್ಥೆ ಮಾಡೋ ಮುಂದೆ ನೋಡ್ತಾವ ಯಾರು, ನಾನು ನಿದ್ರಾ ಬಂದಿದ್ದೀನಿ, ನಿದ್ರಾದೇವಿ ತಡೆದ್ರೆ ಈಗ ಶುರು ಆಗ್ತದೆ. ನಾವು ಕೂಡಿ ಬೆಂಡ ತುಂಬ ನಿಮ್ಗೆ ಎಲ್ಲಿ ಬೇಕಾದ ಜಗ ಸಿಗ್ತದೆ. ಆ ಪ್ರವಚನ ಶುರುವರೆ ಆಗಲಿ, ಆಮೇಲೆ ಏನಿದೆ ಜಗ ಕಡಿಮೆ ಇಲ್ಲ, ಅದರಲ್ಲಿಯೂ ಬೇಸರ ಬರುತ್ತದೆ. ಆದ್ದರಿಂದ ಅಭ್ಯಾಸ ಮಾಡುವಾಗಲೂ ತೂಕಡಿಕೆ ಬರುತ್ತದೆ. ಅದೇ ರೀತಿ ಪ್ರವಚನ ಕೇಳುವಾಗಲೂ ತೂಕಡಿಸುತ್ತಾರೆ. ಆದ್ರೂ ವಿವೇಕಾನಂದರು ಹೆಂಗ ಅಭ್ಯಾಸ ಮಾಡ್ತಿದ್ರು ಅಂದ್ರೆ ಕಾಲಿಗೆ ಒಂದು ಹಗ್ಗ ಕಟ್ಕೊಂಡು ಒಂದು ಕಂಬ ಕಟ್ಕೊಳ್ತಿದ್ರು. ಮಂಕಿದಾಗ ಒಂದು ಇಡ್ಲಿ ಒಲಿ ಮೇಲೆ ಒಂದ್ 2-3 ಕಪ್ ಚಹಾ ಇಟ್ಕೊಂಡಿರ್ತಿದ್ರು, ಓದ್ಕೊತ್ ಕೂಡ್ತಿದ್ರು. ಅಕಸ್ಮಾತ್ ಸ್ವಲ್ಪ ನಿದ್ದಿಗತ್ತೆ ಬಂದು ಕೂಡ ಒಂದು 1/2 ಕಪ್ ಚಹಾ ಕುಡಿತಿದ್ರು, ಮತ್ತು ಓದ್ತಿದ್ರು. ಬಹಳ ಅಗ್ನಿ ತೂಕಡಿಸಿ ಅಕಸ್ಮಾತ್ ಸರಿ ದಿಂಬಿ ಹತ್ತಿ ನಿದ್ದಿ ಹತ್ತಿ ಹತ್ತಿ ಕೂಡ ಕಾಲು ಜಗತ್ತಿದ್ದರು, ಕಾಲು ಜಗಿದ್ ಕೂಡಿ ಯಾರು ಬರ್ತಿದ್ರು. ನಾವು ಅಭ್ಯಾಸ ಮಾಡಬೇಕು ಅನ್ನೋದೇ ನಮ್ದು ಮನುಷ್ಯನ ಒಂದು ನಿರ್ಧಾರ ಆಗಿದ್ರೆ ಅದಕ್ಕೆ ಏನಾದ್ರೂ ನಾವು ಏನ್ ಮಾಡ್ತೀವಿ ಅಂದ್ರೆ ಉಪಾಯ ಹುಡುಕ್ತೀವಿ. ಆದ್ರೆ ಮಲ್ಕೊಳ್ಳೋದನ್ನ ಒಂದು ನಿರ್ಧಾರ ಇದೆ, ಆಸನವನ್ನ ಹಾಕಿರ್ತಾರೆ ನೋಡ್ಬೇಕು. ಅಲ್ಲಿ ಕಂಬಕ್ಕೆಂಬಕ್ಕ ಗ್ವಾಡಿ ಆದ್ಕೊಂಡು ಕೂತು ಪದ್ಮಾಸನ ಹಾಕಿ ಗಂಟೆಗೆ ಅತ್ಲ ಇತ್ಲ ಒಬ್ಬರಿ ಹೊಂದಿಸಿಕೊಂಡು ಅತ್ಲ ಇತ್ಲ ಇದು ಆಗ್ಬಾರ್ದ ಟೈಟ್ ಆಗಿ ಒಬ್ಬರಿ ಕೂತು ನೋಡ್ಸಿರ್ತೀನಿ ನಾನು ದಿನ ನೋಡ್ಸಿರ್ತೀನಿ. ಈ ರೀತಿಯ
ವಾಕ್ಯದ ಅಭ್ಯಾಸ ಮಾಡುವಾಗಲೂ ತೂಕಡಿಗೆ, ಅದೇ ರೀತಿ ಪ್ರವಚನ ಕೇಳುವಾಗಲಂತಲೂ ಪ್ರವಚನ ಕೇಳುವಾಗಲೂ ತೂಕಡಿಸುತ್ತಿರುತ್ತಾರೆ ವಿದ್ಯಾರ್ಥಿ. ಬೆಳೆಸರ ತೆರಿಗೆ ಮನೆಗೆ ತೂಕಡಿಕೆ ಯಾಕೆ ಕರ್ತಾರೆ ಅನ್ನಿಸ್ತೆ ಪ್ರವಚನದಾಗ. ಇನ್ನೂ ಒಂದು ಸಮಾಧಾನ ಕೇಳ್ತಿರ್ತೀವಿ, ವಿದ್ಯಾರ್ಥಿಗಳಿಗೆ ಪುನಃ ಪುನಃ ಅದನ್ನೇ ಓದಬೇಕಾಗುತ್ತದೆ ಅಲ್ಲವೇ. ಈ ರೀತಿಯಾಗಿ ಬುದ್ಧಿಯ ಕರ್ಮದಲ್ಲಿಯೇ ಬೇಸರ ಬರುತ್ತದೆ ಎಂದ ಮೇಲೆ ನಾಮಸ್ಮರಣೆ ಮಾಡುವಾಗ ಅದಕ್ಕಿಂತಲೂ 10 ಪಟ್ಟು ಬೇಸರ ಬರುತ್ತದೆ. ನಾನು ನಿಮಗೆ ಹೇಳಿದ್ದಲ್ಲವೇ, ನೀವು ನಮಗೆ 5 ಗಂಟೆ ಪ್ರವಚನ ಮಾಡಲು ಹೇಳಿದಿರಿ, ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಬೇಕಾದರೂ ಮಾಡುತ್ತೇವೆ, ಸಾಯಂಕಾಲವರೆಗೆ ಬೇಕಾದರೂ ಮಾಡುತ್ತೇವೆ. ಅಲ್ಲ 10 ಗಂಟೆ ಜಪ ಮಾಡಲು ಹೇಳಿದರೆ ನಿಮಗೆ ಅದರ ಅನುಭವ ಇದ್ದೇ ಇರುತ್ತದೆ, ಜಪ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ನಮ್ಮೂರಾಗ ಬಿ ಎಂ ಅಂತ. ನಮ್ಮ ಅಕ್ಕೋ ಏನಂದ್ರು, ದಿನ ಏನಾದ್ರು ಸ್ವಲ್ಪ ಹೇಳಿ ಸಂಜೆ ಆಯ್ತು, ಒಂದ್ ಸ್ವಲ್ಪ ದಿನ ಒಂದು ಪ್ರವಚನ ಓದ್ಕೋತ ಅದನ್ನ ಹೇಳ್ಕೊತ ಹೋಗ್ತಿದ್ದೆ. ಅವಾಗ ಸುತ್ತಮುತ್ತಲು ಬರ್ತಿದ್ರು ಅರ್ಥಾತ್ ಕಣ್ಣೀರಿ ಅವ್ರ ಮನೆಯಿಂದ ಪದ್ಮಕ್ಕ ಪದ್ದಾಕ ಅವ್ರನ್ನು ಕೂಡ್ತಿದ್ರು. ಅದೇ ರೀತಿಯಾಗಿ ಬಿ ಎಂ ಅಂತ ಇಂಥ ಮಂದಿ ಇರ್ತಾರ ಅವರೆಲ್ಲ ಬಂದು ಕೂಡ್ತಿದ್ರು. ಅರ್ಥಾತ್ ಏನಂದ್ರೆ ಪ್ರವಚನ ನಡೀತಿತ್ತು, ಕೇಳ್ತಿದ್ರು ಎಲ್ಲ ಅಗ್ದಿ ಆಸಕ್ತಿಯಿಂದ ಕೇಳ್ತಿದ್ರು. ಒಂದು 15 ದಿವಸ ಆದ ಕೂಡಲೇ ನಾ ಏನಂದೆ ಅಂದ್ರೆ ಇಷ್ಟೆಲ್ಲ ಕೇಳಿದ್ವಿ ನಾಮಸ್ಮರಣೆ ಬಗ್ಗೆ, ದಿನ ಒಂದು 10 ನಿಮಿಷ ಜಪ ಶುರು, 15 ನಿಮಿಷ ಜಪ ಶುರು ಮಾಡ್ಕೊಂಡು ಆಯ್ತು. ಒಂದು 10 ನಿಮಿಷ ಜಪ ಆಗಲಿ ಕಲಿ, ಮುಂದೊಂದು 8-10 ದಿವಸ ಆಗ್ತದೆ. ಒಂದು 2 ತಿಂಗಳಿದ್ದೆ ನಾನು, ತಿಂಗಳು 2 ತಿಂಗಳಿದ್ದೆ. ಒಂದು 8-10 ದಿವಸ ಆದ ಕೂಡಲೇ ಹಂಗ 15 ನಿಮಿಷ ಶುರು ಮಾಡೋಣ. 2 ದಿವಸ 3 ದಿವಸ ಆಗಿತ್ತು. ಅವ್ ಬಿ ಎಂ ಅಂತ ಎದ್ದಂತ ಹೇಳಿದ, ಏ ದತ್ತಣ್ಣ ಯಾಕೆ ಕೂಡಿ ನೋಡು, ನೀನು ಇನ್ನೂ 1/4 ತಾಸು ಪ್ರವಚನ ಹೇಳಿ ಕೇಳ್ತೀವಿ, ನಮ್ ಜಪ ಖರ್ಚು ಬೇಡ ಅಂತ. ನಾನು ಪ್ರವಚನ ಮಾಡುವುದಕ್ಕೆ ನಾನು ಜಪ ಮಾಡಬೇಕು ಅಂತ ಪ್ರವಚನ ಮಾಡುದು. ಏ 15 ನಿಮಿಷ ಗಂಟೆ ಏನಪ್ಪ ಇದು, ಸುಮ್ಮನೆ ಇನ್ನೊಂದು 1/4 ತಾಸು ಪ್ರವಚನ ಹೇಳ್ಬೇಕಾದ್ರೆ ಕೇಳ್ತೀವಿ ಕೂತ್ಕೊಂಡು. ಅಂದ್ರೆ ಒಂದ್ ದಿವಸ ಬಿ ಎಂ ಅಂತ ಬರ್ಲಿಕ್ಕೆ ತಂಬಿ ತಗೊಂಡು ಹೋಗಿ ಬರ್ಲಿಕ್ಕೆ ನಾನು ತಂಬಿ ತಗೊಂಡು ಹೊಂಟಿದ್ದೆ. ಅಲ್ಲಿ ಎದುರಿಗೆ ಬಂದು ಕೂಡಲೇ ಕೇಳಿದೆ, ಬಿ ಎಂ ಅಂತ ದಿನ ಎಷ್ಟು ಜಪ ಮಾಡ್ತೀರಿ? ಸ್ವಲ್ಪ ದುಃಖಿಸ್ತಿದ್ರು ಬಿ ಎಂ ಅಂತ. ಬಿ ಎಮ್ಮ ಆರ್ಯಮ್ಮ ಎಚ್ ಎಮ್ಮ ಅಂತ 3 ಮಂದಿ ಅವ್ರು ದೇಶಪಾಂಡೆ. ಅವ್ರು ಅಂದ ಬಿ ಎಂ ಅಂತ ಮಾತನ್ನ ಭಾರಿ ಚುರುಕಿದ್ರು, ಭಾರಿ ಬಿಡಿದ್ರು. ಅಸಾಧ್ಯ ಏನಂದ್ರೆ, ಒಂದ್ ದಿವಸ ಗ್ರಾಮ ಪಂಚಾಯತಿ ಇಲೆಕ್ಷನ್ ನಡೆದಿತ್ತು. ಆ ಹುಡುಗರೆಲ್ಲ ಸೈಕಲ್ಗೆ ಓಟ್ ಹಾಕ್ರಿ, ಸೈಕಲ್ಗೆ ಓಟ್ ಹಾಕ್ರಿ ಅನ್ಕೊಂಡ್ರೆ ಹೊಂಟಿದ್ರು. ಬಿ ಎಂ ಅಂತ ದೇಶಪಾಂಡೆ ಅವ್ರ ಅದ ಅರ್ಥಾತ್ ಏನಂದ್ರೆ, ಯಲಗುತ್ರಿ ದೇಶಪಾಂಡೆ ಅವರ ಛಾವಣಿಗೆ ಮುದುಕರು ಹೋಗಿ ಕೂರ್ಸಿದ್ರು ಮಾತಾಡ್ಬೇಕು. ಹೊಂಟಿದ್ದ, ಏ ನಿಮ್ ಸೈಕಲ್ ಬರಂಗಿಲ್ಲ ಅಂತ ಕೂಡ ಹುಡುಗರು ಅದೇ ನನಗಿಲ್ರಿ, ನಮ್ ಸೈಕಲ್ ಬರ್ತದೆ ಹಂಗ ಅಂದ್ರು ನನಗೆ ಹೊಡಿಲಿಕ್ಕೆ ಬರಂಗಿಲ್ಲ. ಇಂಥ ಮಾತು ಬಹಳ ಪಾಂಡಪ್ಪ ಪಾಂಡ್ರಿಗೆ ಏನಂದ, ನಮ್ಮ ಪಾಂಡ್ರಿಗೆ ಏನಂದ, ಬಿ ಎಂ ಅಂತ ನಮ್ ಬಂಡೋಳ ಎದೆ ಮಠ ಮಾಡದ ಅಂತಂದ, ಕೂತ್ರು ನಿಂತ್ರು ಅಂತ. ಇಡೀ ದಿವಸ ಏನ್ ಮಾಡ್ತಿದ್ದೆ, ಏನ್ ಕೆಲಸ ಇಲ್ಲ, ಬಗಸ ಇಲ್ಲ, ಸುಮ್ಮನೆ ಇಂಥವೇನಾದ್ರು ಮಾತ್ರ ಕೂಡ್ತಿದ್ದೆ. ದಿನ ಒಂದ್ 5 ಸಾವಿರ ಜಪ ಮಾಡು, 5,000 ಯಾರ ಕೊಂದ ಅರ್ಧ ಗಂಟೆ ಜಪ ಮಾಡಲು ಹೇಳಿದರೆ ನಿಮಗೆ ಅದರ ಅನುಭವ ಇದ್ದೇ ಇರುತ್ತದೆ. ಜಪ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರೆ ನಾಮಸ್ಮರಣೆಯಲ್ಲಿ ಬೇಸರವನ್ನು ಜಯಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ. ಜ್ಞಾನದ ಮೂಲ ಹೇಗಿರುತ್ತದೆ ಅಂದರೆ, ನಾಲೆಜ್ ಮೀನ್ಸ್ ಕಮ್ಯುನಿಕೇಶನ್ ಅಂಡ್ ರಿಪಿಟೇಷನ್. ರಿಪಿಟೇಷನ್ ಜ್ಞಾನವೆಂದ ಮೇಲೆ ನಿವೇದನೆ ಹಾಗೂ ಪುನರಾವರ್ತನೆ ಇದ್ದೇ ಇರುತ್ತದೆ. ಪುನಃ ಪುನಃ ಅದನ್ನೇ ಮಾಡಬೇಕು. ಜನಾರ್ದನ್ ಬೆಂಗಳೂರೊಳಗ ಪ್ರಶ್ನೋತ್ತರ ಇದ್ದು ಪ್ರವಚನದಲ್ಲೇ ಜನಾರ್ದನ್ ಪ್ರಶ್ನೆ ಕೇಳಿದ್ದೇನು ಅಂದ್ರೆ, ಮನಸ್ಸು ಎಷ್ಟೊಂದು ಚಂಚಲದ, ಈ ಮನಸ್ಸನ್ನು ಸ್ಥಿರ ಮಾಡೋದು ಹೆಂಗ ಅಂತ ಒಂದು ಪ್ರಶ್ನೆ ಕೇಳಿ. ಅವ್ರನ್ನ ಹೇಳಿ ಇದು ಇವತ್ತಿನ ಪ್ರಶ್ನೆ ಅಲ್ಪ, ಇದು 4,000 ವರ್ಷದ ಹಿಂದೂ ಈ ಪ್ರಶ್ನೆ ಕೇಳ್ಯಾರ, ಅದಕ್ಕೆ ಉತ್ತರನ ಹೇಳ್ಯಾರ.
ಏನು ಅಂದ್ರೆ ಅರ್ಜುನ್ ಕೇಳ್ದ ಏನು ಅಂತಂದ್ರೆ ಈ ಇದು ಏನು ಮನಸ್ಸು ಎಷ್ಟು ಚಂಚಲದ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯ ನಿಗ್ರಹವನ್ನೇ ವಾಯುರಿವ ಸುದುಷ್ಕರಂ ಹವಾ ನಿಯಂತ್ರಣ ಮಾಡಿದಷ್ಟು ಅರ್ಥಾತ್ ಏನು ಅಂತಂದ್ರೆ ಈ ಮನಸ್ಸು ಚಂಚಲವಾಗಿರ್ತಕ್ಕಂಥ ಇದನ್ನ ಹೆಂಗೆ ನಿಯಂತ್ರಣ ಮಾಡುದು ಅರ್ಥಾತ್ ಏನು ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸ ಏನಂತೇ ವೈರಾಗ್ಯತೆ ನಿಶ್ಚಿತವಾಗಿ ಅಸಂಶಯ ಮಹಾಭಾವ ಅರ್ಜುನ ಇರೋ ಎರಡಷ್ಟು ಸಂಶಯ ಇದೆ ಏನು ಅಂತಂದ್ರೆ ಈ ಮನಸ್ಸು ಬಹಳ ಚಂಚಲವಾಗಿರ್ತಕ್ಕಂಥದ್ದು ಇದನ್ನ ನಿಯಂತ್ರಣ ಮಾಡುವುದು ಕಂಟ್ರೋಲ್ ಮಾಡುವುದು ಏಕಾಗ್ರ ಮಾಡುವುದು ಏನದನ್ನು ಹವಾ ನಿಯಂತ್ರಣ ಮಾಡಿದಷ್ಟು ಕಠಿಣವಾಗಿದೆ ಅದಕ್ಕೆ ಎರಡ ಉಪಾಯವೇನು ಅಂದ್ರೆ ಅಭ್ಯಾಸ ಏನಂತೇಯೋ ವೈರಾಗ್ಯತೆ ಅಭ್ಯಾಸ ಮತ್ತು ವೈರಾಗ್ಯ ಅಭ್ಯಾಸ ಅಂದ್ರೆ ಏನು ಅಂದ್ರೆ ಅಭ್ಯಾಸ ನಾಮ ಪುನಃ ಪುನರಾವರ್ತನ ಅಂದ್ರೆ ಅಭ್ಯಾಸ ರಿಪಿಟೇಷನ್ ಇದ ಅಭ್ಯಾಸ ಯಾವ್ದ್ರೊಳಗಾದ್ರೂ ಸಹಿತ ಒಂದು ಯಾವ್ದ್ರೊಳಗಾದ್ರೂ ಒಂದು ಅಭ್ಯಾಸ ಪರಿಣತಿ ಆಗಬೇಕು ಅಂದ್ರೆ ಅಭ್ಯಾಸ ಮಾಡಬೇಕು ಅಂದ್ರೆ ರಿಪಿಟೇಷನ್ ಮಾಡಬೇಕು ಈಗ ಹಿಂದಿನ ಕಾಲದಲ್ಲಿ ಇದು ಇದ್ದಲ್ಲ ಟೈಪಿಂಗ್ ಮಷೀನ್ ಅದ್ರೊಳಗಾದ್ರು ಬರೀ 4 ಅಕ್ಷರ ಟೈಪ್ ಮಾಡ್ಕೊಂಡು ಕೂರ್ತಿದ್ರು 4 ಅಕ್ಷರ ಟೈಪ್ ಮಾಡಿ ಬಂದು ಕೂಡ ಮಾತ್ರ 8 ಅಕ್ಷರ ಟೈಪ್ ಮಾಡು ದಿವಸಕ್ಕೆ ದಿವಸಕ್ಕೆ ತಬಲ ಬಳಸೋದೇ ಇದ್ದು ಅಭ್ಯಾಸ ಹಾರ್ಮೋನಿಯಂ ಬಳಸೋದು ತಬಲ ಬಡಿದು 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 ಅದು ಕೊನೆ ಕೈ ರೂಢಿ ಆಗಲ್ಲ ಅವ್ರು ಎತ್ತಲಾಗದೇ ಅರ್ಥಾತ್ ಇವ್ರು ಲಕ್ಷಿಸಿದ್ರು ತಬಲ ಬಳಸೋ ಎತ್ತಲಾಗ ಲಕ್ಷಿಸಿದ್ರು ಅದು ಬರೋಬ್ಬರಿ ಆ ಟೀಕಾ ಬಾರಿಸೋದು ಮಾಡ್ಕೊ ಹಡವರು ತಪ್ಪುವುದೇ ಹೊರತಿ ಇವರೇನು ತಪ್ಪುವುದಿಲ್ಲ ಟೀಕಾ ಬಾರಿಸಿಟ್ಕೊಂಡಿದ್ರು ಅವರು ನಾನು ಋಷಿಕೇಶ್ ಹೋಗಿದ್ದಾಗ ಮಗ್ಗಲ್ದಾಗ ಒಬ್ಬ ಸ್ವಿಟ್ಜರ್ಲೆಂಡ್ ಹುಡುಗ ತಬಲಾಗಿದ್ದ ಅವನು ದಿವಸಕ್ಕೆ 15 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ಶಕ್ತಿತ್ತು ಅವನು ಅಲ್ಲ 15 ರೂಪಾಯಿ ಏನ್ ಮಾಡ್ತಿದ್ದ ಅಂದ್ರೆ 5 ರೂಪಾಯಿ ಕೂಲಿ ಬಾಡಿಗೆ 5 ರೂಪಾಯಿ ಆಹಾರದ ಖರ್ಚು 5 ರೂಪಾಯಿ ತಬಲಾದ ಟ್ಯೂಷನ್ ಫೀ ಅರ್ಥಾತ್ ತಬಲಾದ ಕಲಿಯಲಿಕ್ಕೆ ಹೋಗೋದು ಫೀ 5 ರೂಪಾಯಿ ಒಳಗೆ ಅವನ ಬಟಾಟಿ ಗಿಟಾಟಿ ಮೀನು ತರ್ತಿದ್ದ ಅವ್ನು ಸಾಂಬ್ ಒಂದು ಸ್ಟೋವ್ ಇತ್ತು ಅವನ ಕಡೆಗೆ ಆ ಸ್ಟೋವ್ ಮೇಲೆ ಬಟಾಟಿ ಪಲ್ಯ ಮಾಡ್ಕೋತಿದ್ದ ಬಂದ ಅದಕ್ಕೆ ನಮ್ಮ ಬಟಾಟಿ ಪಲ್ಯ ಪದಾರ್ಥ ದಿನ ಸ್ವಲ್ಪ ಬಟಾಟಿ ಪಲ್ಯ ಮಾಡ್ಕೊಂಡು ತಿನ್ಬೇಕು ರಾತ್ರಿ ಸಾಧಾರಣ 8-8:30 ಸುಮಾರು ಕೂತ ಅಂದ್ರೆ ಅವ್ನ ಕಡೆ ಒಂದು ಮಷೀನ್ ಇತ್ತು ಟಕ್ 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 ಮಾಡೋ ಮಷೀನ್ ಇತ್ತು ಅದಕ್ಕೆ ಹಚ್ಕೊಂಡ್ರೆ ಅವ್ನು ಹೊರಗೆ ಹೋಗಿ ಕತ್ಲ ಬರ್ಸು ಕೂತ ಅಂದ್ರೆ ಮುಂಜಾನೆ 5-6 ಹೊಡಿತಿತ್ತು ಬೆಳತನಕ ಕೂಡ್ತಿದ್ದ ಧಾರ್ಧೀನ 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 ಅನ್ಕೋತ ಕೂಡ್ತಿದ್ದ ತಾತ್ಪರ್ಯ ನಾವು 11-12 ಅನ್ಕೋತಿ ಮುಂಜಾನೆ 5-5 ಎದ್ದು ನೋಡ್ತೀನಿ ಚಾಲು ಅದ ಇದಕ್ಕೆ ಅಭ್ಯಾಸ ಆ ಪುನರಾವೃತ್ತಿಯ ವರ್ತನೆ ಪುನರಾವೃತ್ತಿಯ ಅಭ್ಯಾಸ ಏನಂತ ಅಭ್ಯಾಸ ಅಂದ್ರೆ ರೆಪ್ಯುಟೇಷನ್ ಆಮೇಲೆ ವೈರಾಗ್ಯ ಅಂದ್ರೆ ಏನು ಅಂದ್ರೆ ಯಾವ್ದು ತಮ್ಮ ಸಾಧನೆಗೆ ಅನುಕೂಲ ಆಗ್ತದನೋ ಅದನ್ನು ಸ್ವೀಕಾರ ಮಾಡೋದು ವಿವೇಕ ಮತ್ತೆ ಯಾವ್ದು ಅನುಕೂಲ ಆಗಂಗಿಲ್ಲೋ ಅದನ್ನು ಬಿಟ್ಟು ಬಿಡುವುದು ತ್ಯಾಗ ಮಾಡೋದು ಏನದನ್ನು ವೈರಾಗ್ಯ ಅಂತ ಭಗವಂತನ ನಾಮದಲ್ಲಿ ಮಾಡುವುದು ಸುಲಭ ಸಂಗತಿ ಆಗಿಲ್ಲ ಆದ್ದರಿಂದ ಭಗವಂತನ ಅನುಮೋದೇನೆಂದರೆ ನಿನಗೆ ಅದು ಶಕ್ಯವಾಗದಿದ್ದರೆ ಅದು ಹೋಗಲಿ ಬಿಡು ಆಮೇಲೆ ಅವರು ಅಂದಿರುವುದೇನೆಂದರೆ ಶ್ರೇಯೋ ವಿಜ್ಞಾನೋಭ್ಯಾಸ ಜ್ಞಾನಾಧ್ಯಾನ ವಿಶಿಷ್ಟತೆ ಅಭ್ಯಾಸಕ್ಕಿಂತಲೂ ತಿಳುವಳಿಕೆ ಹೆಚ್ಚು ಉತ್ತಮವಾಗಿರುತ್ತದೆ ತಿಳುವಳಿಕೆಗೆ ಅವರು ಜ್ಞಾನವೆಂದಿರುತ್ತಾರೆ ಜ್ಞಾನಕ್ಕಿಂತಲೂ ಧ್ಯಾನ ಶ್ರೇಷ್ಠವಾಗಿರುತ್ತದೆ ಹಿಂದಿನ ವಿಷಯ ಅದೇ ಇರುತ್ತದೆ ಅದರ ಮುಂದಿನದು ಕಠಿಣವೇ ಆಗಿರುತ್ತದೆ ಅದೆಂದರೆ ತ್ಯಾಗ ತ್ಯಾಗಾಚ್ಛಾಂತಿ ನಂತರಂ ಧ್ಯಾನ ಶಬ್ದದ ಅರ್ಥವೇನೆಂದರೆ ಧೈ ಧಾತುವಿನಿಂದ ಧ್ಯಾನವಾಗಿರುತ್ತದೆ ಧೈ ಅಂದರೆ ಲಕ್ಷ್ಯ ಬರುವುದು ನಮ್ಮ ಎಲ್ಲ ಲಕ್ಷ್ಯವು ಒಂದೇ ಕಡೆಗೆ ತರುವುದಕ್ಕೆ ಧ್ಯಾನವೆನ್ನುತ್ತಾರೆ ಅರ್ಥಾತ್ ಏನು ಅಂದ್ರೆ ನಮ್ಮ ಎಲ್ಲಾ ಲಕ್ಷ್ಯವನ್ನು ಒಂದೇ ಕಡೆಗೆ ತರುವುದಕ್ಕಿನ್ನ ಧ್ಯಾನ ಅಂತಾರೆ ಧ್ಯಾನವನ್ನು ಕುರಿತು ಎರಡು ವ್ಯಾಖ್ಯಗಳು ಇರುತ್ತವೆ ಎಂಬುದನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ ಒಂದು ಧ್ಯಾನಂ ನಿರ್ವಿಷಯ ಮನಃ ನನಗೆ ಅನಿಸುವುದೇನೆಂದರೆ ಇದು ಸಾಂಖ್ಯ ಮಾರ್ಗದಲ್ಲಿ ಮಾರ್ಗದಲ್ಲಿದಾಗಿರುತ್ತದೆ ಮಾರ್ಗದಲ್ಲಿಯದಾಗಿರುತ್ತದೆ ಧ್ಯೇಯ ಒಂದನ್ನು ಬಿಟ್ಟು ಮನಸ್ಸಿನಲ್ಲಿ ಎಲ್ಲ ವಿಷಯಗಳನ್ನು ಇಲ್ಲದಂತೆ ಮಾಡುವುದೇ ಧ್ಯಾನವಾಗಿದೆ ಒಂದೇ ಅರ್ಥಾತ್ ಏನು ಅಂದ್ರೆ ನಮ್ಗೇನು ಒಂದು ಚಿಂತನೆ ಮಾಡಬೇಕಾಗಿದೆ ಯಾವುದನ್ನು ಕುರಿತು ಅದನ್ನ ಒಂದನ್ನ ಚಿಂತನೆ ಮಾಡುವುದನ್ನು ಬಿಟ್ಟು ಉಳಿದೆಲ್ಲ ಮನಸ್ಸಿನ ತೆಗೆದು ಹಾಕುವುದಕ್ಕೆ ಏನು ಅಂತಂದ್ರೆ ಧ್ಯಾನ ತಲೆಯಲ್ಲಿ ಯಾವಾಗಲೂ
ತಲೆಯಲ್ಲಿ ಯಾವಾಗಲೂ ಒಂದೇ ವಿಷಯ ಇರುವುದು. ತಲೆಯಲ್ಲಿ ಧ್ಯೇಯ ವಸ್ತುವಿನ ಹೊರತು ಬೇರೆ ಯಾವ ವಿಚಾರವೂ ಇರುವುದಿಲ್ಲ. ಸರ್ ಐಸಾಕ್ ನ್ಯೂಟನ್ ಅನ್ನು ಗುರುತ್ವಾಕರ್ಷಣದ ನಿಯಮ ಶೋಧಿಸಿದನು. ಅವನು ಚಿಕ್ಕವನಿದ್ದಾಗ ಬುದ್ಧಿಮಂದನೆಂದು ಪ್ರಸಿದ್ಧನಾಗಿದ್ದನು. ಅವನೇನಿದ್ದ ಅಂತಂದ್ರೆ ಅಂತ ಒಂದು ಇದು ಆಗಿದ್ದನು, ಡೆವಲಪ್ ಆಗಿದ್ದಿಲ್ಲ ಅಂತ ಬುದ್ಧಿಯನ್ನು. ಚಿಕ್ಕವನಿದ್ದಾಗ ಅವನ ಬುದ್ಧಿಯು ಮಂದವೇ ಆಗಿತ್ತು. ಶಾಲೆಯಲ್ಲಿ ಅವನ ಪ್ರಿಯ ವಿದ್ಯಾರ್ಥಿಯಲ್ಲಿ ಅವನ ವಯಸ್ಸಿನಿಂದ ದೊಡ್ಡವನೇ ಆಗಿದ್ದನು. ಹಾಗೂ ತಲೆಯಿಂದಲೂ ಅಷ್ಟಕ್ಕಷ್ಟೇ ಇದ್ದನು. ಆಮೇಲೆ ಅವನ ಶಕ್ತಿ ಬೆಳೆಯಿತು. ಆಮೇಲೆ ಅವನಿಗೆ ನೀವು ಈ ಸಿದ್ಧಾಂತ ಹೇಗೆ ಶೋಧಿಸ್ತಾ ಇದ್ದೀರಿ ಎಂದು ಕೇಳಿದರೆ, ಬೈ ಥಿಂಕಿಂಗ್ ಅಬೌಟ್ ಇಟ್ ನೈಟ್ ಅಂಡ್ ಡೇ ಅಂದನು. ನಿಮಗೆ ಅಂಗ್ರೇಜಿ ತಿಳಿಯುತ್ತದೆ ಅಲ್ಲವೇ, ನಾನು ಹಗಲು ಒಂದೇ ಸಂಗತಿಯನ್ನು ಕುರಿತು ವಿಚಾರ ಮಾಡಿದನು. ಬೈ ಥಿಂಕಿಂಗ್ ಅಬೌಟ್ ಇಟ್ ನೈಟ್ ಅಂಡ್ ಡೇ. ಇದಕ್ಕೆ ಧ್ಯಾನವೆನ್ನುತ್ತಾರೆ, ಧ್ಯಾನಂ ನಿರ್ವಿಷಯ ಮನಃ. ಧ್ಯಾನವೆಂದರೆ ಅದರ ಹೊರತು ತಲೆಯಲ್ಲಿ ಬೇರೆ ಯಾವ ವಿಷಯವೂ ಇರಬಾರದು. ಇನ್ನು ಎರಡನೇ ವ್ಯಾಖ್ಯೆಯು ಪತಂಜಲಿಯರಾಗಿರುತ್ತದೆ, ಪ್ರತ್ಯಯ ಏಕತಾನತ ಧ್ಯಾನ. ಅಂದರೆ ಮನಸ್ಸಿನಲ್ಲಿ ವೃತ್ತಿ ಬರುತ್ತಿರುವಾಗ ಆ ವೃತ್ತಿಯಲ್ಲಿ ಅನೇಕ ಅಂದರೆ ನಾನಾ ಪ್ರಕಾರದ ವೃತ್ತಿಗಳು ಬರುತ್ತಿರುತ್ತವೆ. ನಮಗೆ ನಿಮಗೆ ಎಲ್ಲರಿಗೂ ಇದರ ಅನುಭವ ಇರುವುದೇನೆಂದರೆ, ನಾವು ಜಪ ಮಾಡಿಕೊಳ್ಳುತ್ತಿರುವಂತೆ ಯಾವ ವಿಚಾರಗಳು ಉಳಿದ ಸಮಯದಲ್ಲಿ ನೆನಪಿಗೆ ಬರುವುದಿಲ್ಲವೋ ಆ ಸಂಗತಿಗಳು ಜಪ ಮಾಡುವಾಗ ಬರುತ್ತವೆ. ಜಪ ಮಾಡಲು ಕುಳಿತರೊಡನೆ ಚಿಕ್ಕವರಿರುವಾಗ ಯಾವ ಮನೆಯಲ್ಲಿ ಜಗಳವಾಗಿತ್ತು ಅದೆಲ್ಲವೂ ನೆನಪಿಗೆ ಬರುತ್ತವೆ. ಇದಕ್ಕೇನಾದರೂ ಕಾರಣವಿರುತ್ತದೆ, ಅದನ್ನು ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಉಳಿದ ಸಮಯದಲ್ಲಿ ಅದು ನೆನಪಾಗುವುದಿಲ್ಲ, ಹಾಗೂ ಜಪದ ವೇಳೆಯಲ್ಲಿ ಸರಿಯಾಗಿ ನೆನಪಾಗುತ್ತದೆ. ಉಳಿದ ಸಮಯದೊಳಗೆ ಏನಿರ್ತದೆ, ಬಾಕಿ ವಿಷಯದ ಬಂದು ಭಾಗ ಇರುತ್ತದೆ. ಹೀಗಾಗಿ ಏನಾಗುವುದು, ಅದು ನೆನಪಾಗುವುದಿಲ್ಲ. ಜಪ ಮಾಡುವುದರೊಳಗೆ ಬಾಕಿ ವಿಷಯದ ಕಡೆ ಲಕ್ಷ್ಯ ಕಡಿಮೆ ಮಾಡಿದ್ರಲ್ಲ, ಹಿಂಗಾಗಿ ಅವು ಏನಾದ್ರು ಸುಪ್ತವಾಗಿರುವ ವಿಚಾರಗಳು ಅನ್ಕಾನ್ಸಿಯಸ್ ಮೈಂಡ್ ಆಗಿನ್ನು ಸಬ್ ಕಾನ್ಸಿಯಸ್ ಮೈಂಡ್ ಆಗಿನ್ನು ವಿಚಾರಗಳಿಂದ ಅವನು ತಲೆಯ ಬರಲಿಕ್ಕೆ ಶುರುವಾಗುತ್ತವೆ. ನಾನು ಭಿನ್ನಶಮ್ ಇಬ್ಬರು ಒಂದ್ಸಲ ಸಿನಿಮಾ 24 ಜಪ ಮಾಡೋದು ಅಂತ ಇಟ್ಕೊಂಡಿದ್ರು. ಅದನ್ನ ಒಬ್ರು ತೆರೆದ ಒಬ್ಬರು ನೇಪಾಳಿ ಸಾಧು ಹೇಳಿದ್ರು, ಇದರೊಳಗೂ ಬಂದಿತ್ತು, ಕಲ್ಯಾಣದಲ್ಲಿ ಬಂದಿತ್ತು ಹೇಳಿದ್ರು. ಪ್ರತಿ ಅಂತ ಮುಂದುವೇ ದಿವಸ ಮಾಡಬೇಕು ಅಂತ ಅದನ್ನ. ಇವತ್ತಿನ ಸೂರ್ಯೋದಯ ಇದ್ದಿಲ್ಲ, ನಾಳೆ ಸೂರ್ಯೋದಯ ತನಕ 24 ಮಾಡಬೇಕು ಅಂದ ಆಯ್ತು. ನಾವು ಸ್ವಲ್ಪ ಇಬ್ರು ಕೂಡ ಮಾಡಿದ್ವಿ. ಅದನ್ನು ಚಂದ್ರ ರಾಮ್ 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 ಅಂತ ಅವರಿಟ್ಟು ಅದು ನಾವು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್. ಕೊನೆಗೆ ನಾನು ಅದೊಂದು ಕೊಲೆ ಆಗಿದ್ದೆ, ಜನಾರ್ದನ್ ಜೋಶಿ ಅಂತ ಒಬ್ರು ಮ್ಯಾಲ ಇರ್ತಿದ್ರು, ಕೆಳಕ್ ಕೊಲೆ ಆಗಿ ನಾವು ಮೆಟ್ಲ ಇಟ್ಟು ಆಶ್ರಮದಿಂದ ಈ ನರ್ಮದಾ ನದಿಗೆ ಹೋಗ್ತಿದ್ವಿ. ಆ ಮುಂದೆ ಹೋಗ್ಕೊಂಡು ಬಲಕ್ಕೆ ಎತ್ತರ ಮ್ಯಾಲ ಹೋಲಿ ಆ ಕೊಲೆ ಆಗಿರ್ತಿದ್ದೆ. ಅದು ಚಾತುರ್ಮಾಸದಲ್ಲಿ 6 ಅಲ್ಲೇ ಇದ್ದೆ. ಅವಾಗ ನಾನು ಭಿನ್ನಶಮ್ಮ ಇಬ್ರು ಕೂಡಿ ಅದನ್ನು ಮಾಡೋಣ ಅಂತ ಮಾಡಿದ್ವಿ. ಮುಂಜಾನೆ ಕೂಡ ಎಲ್ಲ ಬರಲ ಹಾಕೊಂಡು ಅವರೊಂದು ಸಲ ಅಂತಿದ್ರು, ನಾವೊಂದು ಸಲ ಅಂತಿದ್ವಿ, ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ್ ಜಯ ರಾಮ್ ಅಂತ. ಆಮೇಲೆ ಅನ್ಕೋತ ಅನ್ಕೋತ 7 ಹೊಡಿತು, 8 ಹೊಡಿತು, 9 ಹೊಡಿತು, 10 ಹೊಡಿತು. ಆಮೇಲೆ ಮನಸ್ಸು ಏನಾಗ್ತಿತ್ತು ಅಂದ್ರೆ ಸ್ವಲ್ಪ ಅಂತರ್ಮುಖ ಆಗಿತ್ತು. ಅಷ್ಟೊತ್ತಿಗೆ ಏನಾಗ್ತಿತ್ತು ಅಂದ್ರೆ ತಲೆಯಾಗಿನ ವಿಚಾರಗಳು ಬಾಯಾಗಿಂದ ಹೊರಗೆ ಬಂದಿತ್ತು. ತಾಮ ಒಂದು 11 ಗಂಟೆ ಆಗೋದ್ರಿಂದ ತಲೆಯಾಗಿನ ವಿಚಾರಗಳು ತಾಮ ಹೊರಗೆ ಬರಬೇಕು. ಅವು ಹಿಂದಿ ಒಳಗೆ ಬರ್ತಿದ್ವು, ಯಾಕಂದ್ರೆ ಆಗ್ಬಿಟ್ಟು ಅಳು ಸಹಿತ ಹಿಂದಿ ಒಳಗೆ ಅಳ್ತಿದ್ನ. ಅವಕ್ಕೆ ಆ ಕರ್ಮ ಜೇ ಯಾಸೂಚನೆ ಓ ವಯಸ್ಸ ಹೋಗಯ ವಯಸ್ಸ ಹೋಗಯ ಕನ್ನಡ ಸಾಧಾರಣ ಬಾಯಾಗಿಂದ ಹೋಗಿಬಿಟ್ಟಿದ್ರು. ಅರ್ಥಾತ್ ಏನು ಅಂದ್ರ, ಕೊನೆಗೆ ಅದು ತಲೆ ಬಾಯಾಗಿಂದ ಎಲ್ಲ ಅವರು ವಿಚಾರ ಬರ್ತಿದ್ರು, ನನಗೂ ವಿಚಾರ ಬಾಯಾಗಿಂದ ಬರ್ಲಿಕ್ಕೆ. ಕೊನೆ ಕೊನೆಗೆ ಏನಾಗ್ತಿರ್ತದ, 3-4 ಹೊಡಿದಕ್ಕನ್ನ ನಿದ್ದೆ ಬರ್ಲಿಕ್ಕೆ. ಅದು ಎಷ್ಟು ನಿದ್ದೆ ಬರ್ಲಿಕ್ಕೆ ಹತ್ತಿವ್ ಅಂದ್ರ, ಕೂತು ತೂಕಡಿಕೆ ನಿಂತು ತೂಕಡಿಕೆ. ಒಂದ್ಸಲ ಏನಾಗ್ತದ ಅಂದ್ರ, ಈ 127 ವರ್ಷ ಸ್ವಾಮೀಜಿ ಅವ್ರ ಘನಶ್ಯಾಮಿಂದು ಹೊರಗೆ ಹೋಗಿದ್ರು. ಅವಾಗ 3-4 ತಿಂಗಳು ಅವ್ರು ಏನಂದ್ರು, ಸ್ವಲ್ಪ ಸ್ವಾಮೀಜಿ ಅವ್ರದ್ದು ಹಿಂಗೆ ಸೇವಾ ಎಲ್ಲ ಮಾಡಿಬಿಡ್ತದ ಮಾಡಿ ಮಾಡಿ ಆಯ್ತು ಅಂತ. ಅಲ್ಲೇ ಮಗ್ಗದಾಗಿ ಕೊಲೆಗೆ ಬಿದ್ದಿದ್ದೆ ನಾನು. ಅಥವಾ ಆ ಕಿಟಕಿಯಾಗಿಂದ ಹಾಕಿಕೊಂಡ್ರೆ ಅವ್ರ ಕೊಲಿಗೆ ಹೋಗಿ ಬರುವಂಗಿತ್ತ ಹಿಂದಿನ ಮುಂಚಿತ್ತ.
ಅಲ್ಲಿ ಇರ್ತಿದ್ದೆ. ಅವ್ರು ಮುಂಜಾನೆ 4 ಗಂಟೆ ಕೆದ್ದು ಅವರಿಗೆ ನೀರು ತೊಡ್ಕೊಡುದು, ಆಮೇಲೆ ಅಸ್ತಾರ್ತಿ ಮಗಿಸ್ಟಿಗೆ ತಂದು ಅದು ಇಡ್ಲಿವರೆಗೆ ತಂದು ಕೊಡುದು, ಆಮೇಲೆ ಹಪ್ಪಳ ಸುಟ್ಟು ಕೊಡುದು, ಇಂಥವೆಲ್ಲ ಆಮೇಲೆ ಚಹಾ ಮಾಡಿ ಕೊಡುದು, ಅದೆಲ್ಲ ಆಗ್ತಿತ್ತು. ಒಮ್ಮೆ ಅವ್ರಿಗೆ ಡಿಸೆಂಟ್ರಿ ಎಷ್ಟು ಹತ್ತಿವು ಅಂದ್ರೆ ಅಸ್ತಾರ್ತಿ ಸಂದಾಸ ರೋಗನ ನೆಂಟು ಬಿಟ್ಟಿರ್ತಿದ್ರು. ಮತ್ತೆ ನಾನು ಎಷ್ಟು ಸಲ ಹೋಗ್ಬೇಕು ತೊಲಿಸಿ ಕರ್ಕೊಂಡ್ ಬರ್ತಿದ್ದೆ. ಬೆಳತನಕ ಅವ್ರು ನಡೆದೇ ಇರ್ತಿದ್ರು. ಹಿಂಗಾಗಿ ನನ್ನ ಬೆಳತನಕ ಯಾಚಿರ್ಬೇಕಾಗ್ತದೆ. ಒಂದ್ ದಿವಸ ಆತು, 2 ದಿವಸ ಆತು, 3 ದಿವಸ ಆತು, 3ನೇ ದಿವಸ ಇಷ್ಟು ನಿಂತು ಬರ್ಲಿಕ್ಕೆ ಹತ್ತಿದ, ನಿಂತಲ್ಲೇ ಬದುಕಿ ಬರ್ಲಿಕ್ಕೆ ಹತ್ತೆ. ಒಂದ್ ದಿವಸ ಶೆಟ್ಟಿಗೆ ಅಂದ್ರೆ ರಾತ್ರಿ 2 3 ಹೊಡೆದಿತ್ತು. ದತ್ತಾತ್ರೇಯಜಿ ಈ ಸ್ವಾಮಿ ಈ ತುಮಾರ ಫೋನ್ನಾ ಹೇನ ಇಸ್ಕು ಬಾಹರ್ ನಿಕಾಲ್ ಜಿ ಸ್ವಾಮಿ ನಾನು ಹೊರಗೆ ಬರ್ಲಿಕ್ಕೆ ಹತ್ತೆ. ಕಾಜಾಗಲಿ ಸ್ವಾಮಿಜಿ ಫೋನ್ನ ಬಾಹರ್ ಇದ್ದಾರ ಅಂದ್ರೆ ಕೂಡ ಕೋಯ್ ಬಾತ್ ನೀ ಏನಿರೋ ಚಿತ್ರ ನಿಂತಿದ್ರು ಹೇಳ್ತೇನೆ ನಾನು ಹಿಂಗಿರ್ತದೆ. ಅವನಿಗೆ ಬರೋಬ್ಬರಿ 4 ಗಂಟೆ ಮಧ್ಯದಾಗ ಮಲ್ಕೊಂಡಿರೋದ್ರೆ ಬರೋಬ್ಬರಿ 4 ಗಂಟೆ ಕೇಳ್ತಿದ್ರು. ಒಂದ್ ತಾಸು ಮಲ್ಕೊಂಡು ಹೇಳ್ತಿದ್ರು. ನಾವೊಂದು ಸತ್ತಾಗಿ ಏನ್ ಮಾಡಿದ್ದೆ ಸ್ವಭಾವ ಹೆಣ್ಣು ಅಂತ ಹೇಳ್ತೀನಿ. ಅಸಲ ಏನ್ ಮಾಡಿ ಕಲಿತಿದ್ದೆ ಅಂದ್ರೆ ಒಂದ್ ಡಬ್ಬಿದು ಮುಚ್ಚಳ ತೆಗಿಯಕ್ ಕಲಿತಿದ್ದೆ. ಒಂದ್ ಕಬ್ಬಿಣ ಪಟ್ಟಿ ತಗೊಂಡು ಹಿಂಗ್ ಬಡದ್ ಬಡದ್ ಬಡದು ಅವ್ರು ಬರೋದು 4 ಗಂಟೆ ಕೇಳ್ತಾರಾಗಿದೆ ಅಂತ ಡಕ್ 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 ಸಪ್ಪಳ ಕಲಿತಿದ್ದು. ಬಂದು ನೋಡಿದ್ರು ಕ್ಯಾ ಕರ ಸ್ವಾಮಿಜಿ ಢಕ್ಕನ್ ನಿಕಾಲ್ರು, ಕ್ಯಾ ಢಕ್ಕನ್ ನಿಕಾಲ್ತೀವು, ಜಾವ್ ದರ್ದಾಜಿ ಡೂಕ್ಕೆ ಮರ್ ಜಾವ ಜೀ ಸ್ವಾಮೀಜಿ ಅಂತ ಅವನ್ನೆಲ್ಲ ಅಲ್ಲೇ ಇಟ್ಟೆ. ಅಲ್ಲಿಂದ ಹೊಂಟೆ ಹೊಂಟ್ ಕೂಡಲೇ ಅದ್ ಮೆಟ್ಲ ಇಡ್ಲಿ ಕತ್ತೆ ಕಾಜಾರೋ ಸ್ವಾಮೀಜಿ ದರ್ದಾಜಿ ಡೂಕ್ಕೆ ಮರನೇ ಜಾರ ಕೋಯ್ ಬಾತ್ ನೀ ಖೂಬ್ ಆವಾಜ್ ಕೊಡು ಖೂಬ್ ಆವಾಜ್ ಸಣ್ಣ ಹುಡುಗತ್ತೆ ಇದ್ರು. ಪ್ರತ್ಯಯ ಏಕತಾನದ ಧ್ಯಾನ ಅಂದರೆ ಮನಸ್ಸಿನಲ್ಲಿ ವೃತ್ತಿ ಬರುತ್ತಿರುವಾಗ ಆ ವೃತ್ತಿಯಲ್ಲಿ ಅನೇಕ ಅಂದ್ರೆ ನಾನಾ ಪ್ರಕಾರದ ವೃತ್ತಿಗಳು ಬರುತ್ತಿರ್ತವೆ. ನಮಗೆ ನಿಮಗೆ ಎಲ್ಲರಿಗೂ ಇದರ ಅನುಭವ ಇರುವುದನ್ನು ನಾವು ಬೆಟ್ಟು ಮಾಡಿ ಕುಳಿತೊಡನೆ ಅದೆಲ್ಲ ಇದಕ್ಕೇನಾದರೂ ಕಾರಣವಿರುತ್ತದೋ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಉಳಿದ ಸಮಯದಲ್ಲಿ ಅದು ನೆನಪಾಗುವುದಿಲ್ಲ, ಹಾಗೂ ಜಪದ ವೇಳೆಯಲ್ಲಿ ಸರಿಯಾಗಿ ನೆನಪಾಗುತ್ತದೆ. ಅಷ್ಟೇ ಅಲ್ಲದೆ ನೆನಪಿಸಿಕೊಳ್ಳಬಾರದನ್ನು ಪ್ರಯತ್ನ ಮಾಡತೊಡಗಿದರೆ ಜೋರಾಗಿ ನೆನಪಾಗುತ್ತದೆ. ನೀವೇ ನೋಡಿದ್ರು ಹೇಗೆ ಆಗುತ್ತದೆ? ಆದ್ದರಿಂದ ಪ್ರಪಂಚದಲ್ಲಿ ಎನ್ನುವುದೇನೆಂದರೆ ಪ್ರತ್ಯೇಕ ಏಕತಾನತ ಅಂದರೆ ಅಂದರೆ ಒಂದೇ ವಿಚಾರ ಒಂದೇ ಧಾರಣೆ ಇರುವುದಕ್ಕೆ ಧ್ಯಾನ ಅನ್ನುತ್ತಾರೆ. ಉಳಿದ ವಿಚಾರ ಉಳಿದ ವಿಚಾರಗಳನ್ನ ನಾವು ನಾಳೆ ಶ್ರವಣ ಮಾಡುವು. ಯಾವ ದಿವ್ಯ ಪರಮಾತ್ಮ ಸ್ವರೂಪದಾಗಿರ್ತಕ್ಕಂತಹ ಜ್ಞಾನೇಶ್ವರ ಮಹಾರಾಜ ದಿವ್ಯ ವಿಚಾರಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಅವರು ಯಾವ ವಿಶ್ವಾತ್ಮಕ ಪರಮಾತ್ಮನನ್ನ ಅವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ವಿಶ್ವಾತ್ಮಕನಾಗಿರ್ತಕ್ಕಂಥ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಉದಾತ್ತವಾದ ಭಾವದಲ್ಲಿ ಅಸಾಧ್ಯದ ಉದಾತ್ತವಾದ ಒಂದು ಭಾವನೆಯಿಂದ ದೃಷ್ಟಿಯಿಂದ ಅಥವಾ ಒಂದು ಉದಾತ್ತವಾಗಿರ್ತಕ್ಕಂಥ ಕಳಕಳಿಯಿಂದ ಅವರು ಏನು ಪ್ರಾರ್ಥನೆ ಮಾಡಿದಾರು ಅದನ್ನೆಲ್ಲವನ್ನು ಆ ಪ್ರಾರ್ಥನೆಯನ್ನು ನಾವು ಮಾಡಿ ಆಮೇಲೆ ಇರದ ಇಂದಿನ ಆರತಿಯನ್ನು ನಾವು ಇದನ್ನು ಮಾಡಿಕೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಆದ್ದರಿಂದ ಈಗ ಈ ವಿಶ್ವಾತ್ಮಕ ದೇವನನ್ನು ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದುಷ್ಟರುಗಿಲ್ಲದೆ ದೂರವಾಗಲಿ ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ ಪ್ರಾಣಿ ಮಾತ್ರರಲ್ಲಿ ಪ್ರೇಮ ಬೆಳೆಯಲಿ ಜೀವ ಸಂತ ಸಮೂಹೈಶ ನಿಷ್ಠೆಯುಳ್ಳ ಭೂಮಂಡಲದಿ ಸದಾಕಾಲ ಭೆಟ್ಟಿಯಾಗಲಿ ಜನರಿಗೆ ಸಕಲ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು ಮಾತನಾಡುವ ಸಮುದ್ರವು ಅಮೃತ ಚಂದ್ರಾಗಿದ್ದು ಅಲಾಂಚನ
ಸುಹೃದರಾಗಿರಲಿ. ಹೆಚ್ಚೇನು ಸರ್ವರುವಾಗಿ ಸುಖಿಗಳು ಸಂಪೂರ್ಣ ಮೂರು ಲೋಕಗಳು ಭಜಿಸಲಿ ಯಾವಾಗಲೂ ಆದಿಪುರುಷನನ್ನು ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದುಷ್ಟಾದುಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶ್ವರನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯ सद्गुरुनाथ महाराज की जय. जय सद्गुरु श्री ब्रह्म चैतन्य महाराज सद्गुरु श्री महाराज महाराज नमकू आयुष मुख्यवाद नमेल भक्ति नाम प्रेम ಪ್ರಾರ್ಥನೆ ಮಾಡ್ತಾ ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರವೀರ ಸಮರ್ಥ ಶ್ರೀರಾಮ ಸಮರ್ಥ.